प्रिय सिटी टीवी वीक्षकरिगे आरोग्य चिंतन कार्यक्रम के स्वागत नान डॉक्टर बसवराज तळवार इंदु आरोग्य चिंतन कार्यक्रम के आगमिसिदंत डॉक्टर विजय कुमार सज्जन अवरु इवरिगे ई ओंदु कार्यक्रम के स्वागत कोरुत्ता मुख्यवागि ई कार्यक्रमदल्लि नावु चर्चे माडतक्कंत विषयगळु मक्कळल्लि कंडुबरतक्कंत कण्णिन रोगगळ बग्गे ಹಾಗೂ ಅವುಗಳ ಒಂದು ಪರೀಕ್ಷೆ ಬಗ್ಗೆ ಅಂದ್ರೆ ಯಾವ ರೀತಿಯಾಗಿ ಅವ ರೋಗಗಳು ಬರ್ತವೆ ಅವನ್ನ ಹೆಂಗ್ ತಡೆಗಟ್ಟಬೇಕು ಅದೇ ರೀತಿಯಾಗಿ ಸಣ್ಣ ಮಕ್ಕಳಿಂದ ಪ್ರಾರಂಭವಾದಂತ ಕಣ್ಣಿನ ಬಗ್ಗೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ವಹಿಸಬೇಕು ಅದರಿಂದ ಬರ್ತಕ್ಕಂತ ರೋಗಗಳು ಸಣ್ಣ ಪ್ರಮಾಣದಲ್ಲಿ ಇರತಕ್ಕಂತ ರೋಗಗಳನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅಂದ್ರೆ ನಾವು ಅದರ ಈಜಿಯಾಗಿ ತಕೊಂಡ್ರೆ ಏನು ಆಗಂಗಿಲ್ಲ ಅಂತ ಬಿಟ್ರೆ ಮುಂದೆ ಏನೇನಾಗುತ್ತೆ ಅಂತ ಅಲ್ಲ ವಿಷಯಗಳನ್ನು ಚರ್ಚೆ ಮಾಡತಕ್ಕಂತ ಮಾಡಲಿಕ್ಕೆ ಇವತ್ತು ಈ ಒಂದು ಸಿಟಿ ಒಂದು ಈ ಮನೆ ಆರೋಗ್ಯ ಚಿಂತನ ಕಾರ್ಯಕ್ರಮ ಆಗಮಿಸಿದಂತ ಡಾಕ್ಟರ್ಗೆ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಸರ್ ತಮಗೆ ಈ ಒಂದು ಸಿಟಿ ಟಿವಿಗೆ ಸ್ವಾಗತ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಸಿಟಿ ಸಿಬ್ಬಂದಿ ಪರವಾಗಿ ಇವತ್ತು ನಾವು ಒಂದು ಈ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋದು ಏನಂತಂದ್ರೆ ಈಗ ಮೇನ್ ಮುಖ್ಯವಾಗಿ ಸರ್ ಇಲ್ಲಿ ಈಗ ಮಕ್ಕಳಲ್ಲಿ ಅಂದ್ರೆ ಸ್ಕೂಲ್ ಒಳಗೆ ಇರ್ತದೆ ಸ್ಕೂಲ್ ಒಳಗೆ ಅಡ್ಮಿಷನ್ ಅಂತ ಮಾಡಿದ ತಕ್ಷಣ ಈಗ ನಾವು ಪ್ರತಿಯೊಂದು ಅಂತ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರಬಹುದು ಆರೋಗ್ಯ ಭಾಗ್ಯ ಅಂತ ಒಂದು ಕಾರ್ಡ್ ಮಾಡ್ತಾರೆ ಆರೋಗ್ಯ ಚೈತನ್ಯ ಕಾರ್ಯಕ್ರಮ ಅಂತ ಅಡಿಯಲ್ಲಿ ಪ್ರತಿ ಒಂದು ವರ್ಷಕ್ಕೊಮ್ಮೆ ಸಲ ಕಣ್ಣಿನ ಚೆಕಪ್ ಹೋಲ್ ಬಾಡಿ ಚೆಕಪ್ ಎಲ್ಲ ಮಾಡ್ತಾರೆ ಆದರೆ ಇಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ಏನಂತಂದ್ರೆ ಕಣ್ಣಿನ ಬಗ್ಗೆ ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಮಕ್ಕಳಲ್ಲಿ ಚಿಕಿತ್ಸೆ ಕೊಡಬೇಕು ಅಥವಾ ಹೆಂಗ್ ಕಂಡುಹಿಡಿಬೇಕು ಆಮೇಲೆ ಟೀಚರ್ಸ್ ಯಾವ ರೀತಿಯಾಗಿ ಅಬ್ಸರ್ವ್ ಮಾಡಬೇಕು ತಮ್ಮ ಪ್ರಕಾರ ನೀವು ಬಹಳ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ಇವತ್ತು ಚರ್ಚೆ ಮಾಡುವಂತ ಟಾಪಿಕ್ನು ಈಗ ಬಹಳ ಮಂದಿಗೆ ಅದು ಯೂಸ್ಫುಲ್ ಆಗುತ್ತೆ ಆಮೇಲೆ ಈಗ ನಮ್ಮ ಕರ್ನಾಟಕ ಆಫ್ಥಾಲ್ಮಿಕ್ ಸೊಸೈಟಿಯಿಂದನೂ ನಾವು ಗೌರ್ಮೆಂಟಿಗೆ ಪ್ರೆಷರ್ ಹಾಕಾಕತ್ತೀವಿ ಏನಂದ್ರೆ ಯಾವುದೇ ಮಗು ಸ್ಕೂಲ್ಗೆ ಅಡ್ಮಿಟ್ ಆಗಬೇಕಾದ್ರೆ ಅವನೊಂದು ಕಣ್ಣಿನ ತಪಾಸಣೆ ಆದಂಥ ಒಂದು ಸರ್ಟಿಫಿಕೇಟ್ ತೊಗೊಂಡು ಬರಬೇಕು ಅಂಥೇಳಿ ಇದನ್ನು ಮಾಡೋದ್ರಿಂದ ಏನು ಲಾಭ ಐತೆ ಅಂದ್ರೆ ಆ ಮಗುವಿಗೆ ಇದ್ದಂಥ ದೃಷ್ಟಿದೋಷ ಕಣ್ಣಿಂದ ಯಾವುದೇ ತೊಂದರೆ ಇದ್ದಿದ್ದು ಮೊದಲೇ ಡಯಾಗ್ನೋಸ್ ಆಗಿರುತ್ತೆ ಈಗ ಯಾವುದೋ ಸಣ್ಣ ವಯಸ್ಸಿನ ಮಗು ಕಣ್ಣಿಗೆ ತನ್ನ ಏನು ತೊಂದರೆ ಐತೆ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ ಗೊತ್ತೇ ಇರೋದಿಲ್ಲ ನನಗಿದು ವಸ್ತು ಕಾಣವಲ್ತು ನನ್ನ ಮಂಜು ಕಾಣುತ್ತೆ ಅಥವಾ ಯಾವುದೇ ಪ್ರಾಬ್ಲಮ್ ಇದು ಕಣ್ಣಿನಿಂದ ಆಗೈತಿ ಅಂತೇಳಿ ಆ ಮಗು ಗೊತ್ತಿರೋದಿಲ್ಲ ಅದಕ್ಕೆ ನಾವು ಕಣ್ಣಿಂದ ಒಂದು ಬೇಸಿಕ್ ಐ ಎಕ್ಸಾಮಿನೇಷನ್ ಮಾಡಿಸಿ ಆ ಮಗುನ ಶಾಲೆಗೆ ಅಡ್ಮಿಟ್ ಮಾಡಿದರೆ ಎಷ್ಟೋ ತೊಂದರೆನ ಅಥವಾ ಪ್ರಾಬ್ಲಮ್ಸ್ ಮೊದಲೇ ಕಣ್ಣು ಹಿಡಿದು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸರಿಪಡಿಸ್ಬೋದು ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರುವಂಥ ಪ್ರಾಬ್ಲಮ್ಸು ಒಂದು ದೃಷ್ಟಿದೋಷ ಬರ್ಬೋದು ಅಥವಾ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಬರ್ಬೋದು ಅಥವಾ ಕಣ್ಣಿಗೆ ಇಂಜುರೀಸ್ ಆಗ್ಬೋದು ಅಥವಾ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಇಳಿಗಣ್ಣಾಗ್ಬೋದು ಅಥವಾ ಈ ಜಾಸ್ತಿ ಮೊಬೈಲ್ ಬಳಕೆಯಿಂದನೂ ಅವ್ರಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು ಅಥವಾ ಕಣ್ಣಿಂದು ಪ್ರಾಬ್ಲಮ್ ಆಗ್ಬೋದು ಈಗ ತಮ್ಮ ಪ್ರಕಾರ ಸರ್ ಈಗ ಸ್ಕೂಲೊಳಗೆಲ್ಲ ನಾವು ಸಿಟಿ ಒಳಗೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ ಅವ್ರಿಗೆ ಕಣ್ಣು ಇಫೆಕ್ಟ್ ಅಲ್ಲದ ಮ್ಯಾಕ್ಸಿಮಮ್ ಎಲ್ಲ ಹುಡುಗರೆಲ್ಲ ಸ್ಪೆಕ್ಟ್ ಆಲ್ರೆಡಿ ಹಾಕೊಂಡು ಬಂದುಬಿಟ್ಟಿರ್ತಾರೆ ಇವನು ಒಂದನೇ ತಿಂದ ಎಡದಿಂದ ನೋಡ್ತೀವಿ ನಾವು ಈ ಅದು ಹಳ್ಳಿಗೆ ಬಂದರೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಕಣ್ಣು ದೂರದ ಕುಂತ್ರೆ ಅವ್ರು ನೆಲದ ಮೇಲೆ ಕುಂದಿರ್ತಾರೆ ಇಲ್ಲ ದೂಳದ ಕುಂದಿರ್ತಾರೆ ಕಣ್ಣು ಒರೆಸ್ಕೋತಾರೆ ಆಮೇಲೆ ಎಲ್ಲೆಲ್ಲೂ ಮುಟ್ಕೊಂಡು ಕಣ್ಣೆಲ್ಲ ಇಫೆಕ್ಟ್ ಎಲ್ಲ ತುರಿಕೆ ಬಂದಂಗೆ ಆಗ್ತವೆ ಅದರಿಂದ ಯಾವ ರೋಗಗಳು ಬರ್ತವೆ ಕಣ್ಣಿಗೆ ಕಣ್ಣಿನ ರೋಗಗಳು ಯಾವ ಬರ್ತವೆ ಈಗ ನೀವು ಹೇಳಿದ್ದು ಏನಂದ್ರೆ ಸಿಟಿ ಒಳಗೆ ಪ್ರೆಸೆಂಟೇಷನ್ ಬೇರೆ ಇರುತ್ತೆ ಆಮೇಲೆ ಇಲ್ಲಿ ಒಂದು ಸಿಸ್ಟಮೆಟಿಕ್ ಆಗಿ ಇರ್ತದೆ ಟೇಬಲ್ ಅಂತ ಇರ್ತಾವೆ ಚೇರ್ ಅಂತ ಇರ್ತಾವೆ ಕುಂದಿರ್ತಾರೆ ಅವೆಲ್ಲ ಹೈಜೆನಿಕ್ ಬಗ್ಗೆ ಮೇಂಟೈನ್ ಮಾಡ್ತಾರೆ ಬಟ್ ಅವೆಲ್ಲ ಗೌರ್ಮೆಂಟ್ ಸ್ಕೂಲ್ ಒಳಗೆ ಇರ್ತಾವೆ ಅವೆಲ್ಲ ಹೈಜೆನಿಕ್ ಇರಂಗಿಲ್ಲ ಅಲ್ಲೆಲ್ಲ ಈಗ ನೀವು ಹೇಳಿದ ಪ್ರಕಾರ ಅರ್ಬನ್ ಏರಿಯಾದಾಗ ಸಣ್ಣ ವಯಸ್ಸಿನಾಗ ಮಕ್ಕಳು ಈ ಸ್ಪೆಕ್ಟೇಕಲ್ಸ್ ಹಾಕ್ಕೊಂಡು ಬರ್ತಾರೆ ಚಸ್ಮಾ ಹಾಕ್ಕೊಂಡು ಬರ್ತಾರೆ ಅಂತ ನೀವು ಹೇಳಿದಿರಿ ಅದಕ್ಕೆ ಒಂದು ಎರಡು ಮೂರು ಕಾರಣ ಏನಿರ್ತಾವಂದ್ರೆ ಒಂದು ಸಿಟಿ ಒಳಗಿದ್ದಂಥ ಮಕ್ಕಳಿಗೆ ಪೇರೆಂಟಲ್ ಅಟೆನ್ಷನ್ ಜಾಸ್ತಿ ಇರುತ್ತೆ ಅಂದ್ರೆ ಮಗುಗೆ ಏನೋ ಒಂದು ಸಣ್ಣದು ಪ್ರಾಬ್ಲಮ್ ಇತ್ತಂದ್ರೆ ಆಗ ತಕ್ಷಣಕ್ಕೆ ಕಣ್ಣಿನ ಡಾಕ್ಟರ್ ಕಡೆ ಹೋಗಿ ಅದನ್ನು ತಪಾಸ್ ಮಾಡಿಸಿ ಅದಕ್ಕೆ ನೆಸಸರಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅಟೆನ್ಷನ್ ಪೇರೆಂಟ್ಸಿಂದ ಸ್ವಲ್ಪ ಜಾಸ್ತಿ ಇರುತ್ತೆ ಸಿಟಿ ಒಳಗೆ ಅರ್ಬನ್ ಒಳಗೆ ಈಗ ರೂರಲ್ ಭಾಗ ನಮ್ಮ ಗ್ರಾಮೀಣ ಭಾಗದಾಗ ಏನಿರುತ್ತೆ ತಂದೆ ತಾಯಿ ಅವರು ಹೊಲಕ್ಕೆ ಹೋಗೋದು ಬೇರೆ ಬೇರೆ ಕೆಲಸದಾಗ ಅವರು ತೊಡಗಿರ್ತಾರೆ ಆಮೇಲೆ ಮಕ್ಕಳ ಬಗ್ಗೆ ಅಷ್ಟೊಂದು ಸಣ್ಣ ಸಣ್ಣದು ಕಣ್ಣಿನ ತೊಂದರೆ ಬಗ್ಗೆ ಗಮನ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಇಂಥ ಟೈಮ್ನಾಗ ಏನಾಗಿರುತ್ತೆ ಸ್ಕೂಲ್ ಟೀಚರ್ಸ್ನೇ ಅವರು ಒಂದು ಟೀಚರ್ಸ್ನ ಅದನ್ನು ಕಂಡು ಹಿಡಿದು ಅವ್ರಿಗೆ
ನಿಮ್ಮ ಮಗುವಿಗೆ ಕಣ್ಣಿಂದ ಏನೋ ಪ್ರಾಬ್ಲಮ್ ಐತಿ ಕಣ್ಣಿನ ಡಾಕ್ಟರ್ ಕಡೆ ಹೋಗಿ ತೋರಿಸ್ರಿ ಅಂತ ಹೇಳಿ ಟೀಚರ್ಸ ಒಂದು ಮುಖ್ಯ ಪಾತ್ರ ವಹಿಸ್ತಾರೆ ಎಲ್ಲೇ ನಮ್ಮ ಗ್ರಾಮೀಣ ಭಾಗದಾಗ ಈಗ ಟೀಚರ್ಸ್ ಯಾವ ಟೈಪ್ ಆ ಮಗುವನ್ನ ನಾವು ಗುರುತಿಡಬಹುದು ಸಾಮಾನ್ಯವಾಗಿ ಈ ಮಗುವಿನ ಕಣ್ಣಿನ ತೊಂದ್ರೆ ಐತೆ ಅಂತ ಸಮ್ ಎಕ್ಸಾಂಪಲ್ ಯಾವರ ಸ್ವಲ್ಪ ಒಳ್ಳೆ ಕ್ವೆಶ್ಚನ್ ಏನಂದ್ರೆ ಕಣ್ಣಿನ ದೃಷ್ಟಿ ದೋಷ ಇದ್ದಾಗ ಕೆಲವೊಂದು ಸೈನ್ಸ್ ಇರುತ್ತೆ ಏನಂದ್ರೆ ಆ ಮಗುವಿನ ಬಿಹೇವಿಯರ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗ್ತಿರುತ್ತೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಟ್ಟು ನೋಡಿದ್ರೆ ನಾವು ಅದನ್ನ ಕಣ್ಣು ಹಿಡಿಬಹುದು ಏನಂದ್ರೆ ಇವಂಗ ಕಣ್ಣಿನ ತೊಂದ್ರೆ ಐತಪ್ಪ ಅದರಿಂದನ ಇವ ಒಂದು ಬಿಹೇವಿಯರ್ ಈ ಟೈಪ್ ಅಂತ ಹೇಳಿ ಒಂದು ಸಾಮಾನ್ಯವಾಗಿ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ದೂರದ ವಸ್ತು ಅಥವಾ ಟಿವಿ ನೋಡಬೇಕಾದ್ರೆ ಕಣ್ಣು ಹಿಂಗ ಕಿವುಚಿ ನೋಡ್ತಿರ್ತಾರೆ ಸಣ್ಣ ಮಾಡಿ ನೋಡ್ತಿರ್ತಾರೆ ಅದರಿಂದ ಏನಾಗಿರುತ್ತೆ ಅಂದ್ರೆ ಅವಂಗ ದೃಷ್ಟಿ ದೋಷ ಇರುತ್ತಲ್ಲ ಕಣ್ಣು ಹಿಂಗ ಸಣ್ಣದ ಮಾಡಿದ್ರೆ ಅದು ದೂರದ ವಸ್ತು ಸ್ವಲ್ಪ ಕ್ಲಿಯರ್ ಕಾಣ್ತಿರುತ್ತೆ ಅಂದ್ರೆ ಕಣ್ಣಿಂದ ಸಣ್ಣ ಪ್ರಾಬ್ಲಮ್ ಐತೆ ಅಂತ ನಾವು ಡಿಸೈಡ್ ಮಾಡೋ ಇನ್ನೊಂದು ಏನು ಮಾಡ್ತಾನ ಆ ಮಗು ಮನೆ ಒಳಗ ಟಿವಿ ಎಲ್ಲರೂ ದೂರ ಕುಂತ ನೋಡ್ತಿರ್ತಾರೆ ಆದ್ರೆ ಈ ಪರ್ಟಿಕ್ಯುಲರ್ ಮಗು ಏನು ಇರುತ್ತೆ ಹತ್ತಿರ ಹೋಗಿ ನೋಡ್ತಿರ್ತಾನೆ ಸ್ಕ್ರೀನ್ ಮುಂದೆ ಹೋಗಿ ಕುಂದಿರ್ತಿರ್ತಾನೆ ಸೋ ಯಾವುದೇ ಮಗು ಸ್ಕ್ರೀನ್ ಹತ್ತಿರ ಮುಂದೆ ಹೋಗಿ ಹಿಂಗೆ ನೋಡ್ತಾನಂದ್ರೆ ಒಂದು ಡೌಟ್ ಬರಬೇಕು ಈ ಕಣ್ಣಿಂದ ಏನೋ ತೊಂದರೆ ಐತೆ ಅಂತೇಳಿ ಆಮೇಲೆ ಓದಬೇಕಾದ್ರೂ ಆ ಬುಕ್ಸು ಪೇಪರು ಯಾವುದೇ ವಸ್ತು ಕಣ್ಣಿಗೆ ಭಾಳ ಸನಿಪ್ ಹಿಡಿದು ನೋಡ್ತಿರ್ತಾರೆ ಸೊ ಇವೆಲ್ಲ ಕಣ್ಣಿಂದ ದೃಷ್ಟಿ ದೋಷ ಐತೆ ಅಂತೇಳಿ ಮುನ್ಸೂಚನೆ ಅಂದರೆ ಕಣ್ಣಿಂದ ಹುಡುಗರು ದೂರದ ವಸ್ತು ಕ್ಲಿಯರ್ ಕಾಣ್ತಿರೋದಲ್ಲ ಕಣ್ಣು ಉಜ್ಜಿ ನೋಡ್ತಿರ್ತಾರೆ ಸೊ ಕಣ್ಣು ಉಜ್ಜಿದಾಗ ಟೆಂಪ್ರರಲಿ ಸ್ವಲ್ಪ ಏನೋ ಕ್ಲಿಯರ್ ಕಾಣ್ತಿರುತ್ತೆ ಹಾಂ ಸೊ ಇವನ್ನೆಲ್ಲ ಇವನ್ ತಾಯಿನೂ ಇದ್ರ ಕಡೆ ಲಕ್ಷ್ಯ ಕೊಡಬೇಕು ತಂದೆನೂ ಲಕ್ಷ್ಯ ಕೊಡಬೇಕು ಟೀಚರ್ಸೂ ಇದ್ರ ಕಡೆ ಗಮನ ಕೊಟ್ಟು ಇವೆಲ್ಲ ಮುನ್ಸೂಚನೆ ಒಂದು ಕಣ್ಣು ಹಿಡಿದು ಅದನ್ನು ಸರಿಯಾದ ಡಾಕ್ಟರ್ಗೆ ಅದನ್ನು ರೆಫರ್ ಮಾಡಬೇಕಾಗುತ್ತೆ ಮಾಡಿ ಸರ್ ಈಗ ತಮ್ಮ ಪ್ರಕಾರ ಈ ಒಂದು ಮಗು ಸ್ಕೂಲ್ನಾಗಿದ್ದಾಗ ಕಂಟಿನ್ಯೂ ತೆಲ್ನೋವು ಅಂತ ಬರ್ತದೆ ಈಗ ಬೇರೆ ಡಾಕ್ಟರ್ ಏನು ಮಾಡ್ತಾರೆ ಆ್ಯಸಿಡಿಟಿ ಆಗಿರ್ಬೋದು ಇಲ್ಲಾಂದ್ರೆ ಫುಡ್ ಪಾಯ್ಸನ್ ಇರ್ಬೋದು ತೆಲ್ನೋವುಸುತ್ತ ಅಂತ ಹೇಳ್ತಾರೆ ತಮ್ಮ ಪ್ರಕಾರ ತೆಲ್ನೋವಂತ ಮಗು ಎಷ್ಟು ತಿಂಗಳಿಂದ ಸಫರ್ ಆಯ್ತು ಅಂದರೆ ಇದು ಕಣ್ಣಿನ ರೋಗ ಅಂತ ಅವರು ಡಿಸೈಡ್ ಮಾಡಬೇಕಾಗತ್ತೆ ಈಗ ಕಣ್ಣಿನಿಂದ ತೆಲ್ನೋವು ಮಕ್ಕಳಲ್ಲಿ ಬರಬೇಕಾದ್ರೆ ಒಂದು ಎರಡು ಮೂರು ಕಾರಣ ಇರ್ತಾವೆ ಒಂದು ಏನಂದ್ರೆ ದೃಷ್ಟಿದೋಷ ದೃಷ್ಟಿದೋಷದಾಗ ಮಯೋಪಿಯ ಮತ್ತು ಹೈಪರ್ಮೆಟ್ರಿಪಿಯ ಅಂತ ಹೇಳ್ತೀವಿ ಸಮೀಪ ದೃಷ್ಟಿದೋಷ ದೂರ ದೃಷ್ಟಿದೋಷ ಅಂತ ಹೇಳಿ ಹೇಳ್ಬೋದು ಈ ಹೈಪರ್ಮೆಟ್ರಿಪಿಯ ಅಂದರೆ ಅವ್ರಿಗೆ ಲಾಂಗ್ ಸೈಟ್ ಅಂತ ಹೇಳ್ತೀವಿ ಲಾಂಗ್ ಸೈಟ್ ಅಂದರೆ ಅವ್ರಿಗೆ ಈ ಇದು ಮುನ್ಸೂಚನೆ ನೀವೇನು ಕೇಳಿದ್ರಲ್ಲ ಬಾಳತನ ಬುಕ್ಕು ಪೇಪರು ಏನಾರ ಓದಿ ಬಾಳತನ ಕುಂತ್ಕೊಂಡು ಓದಿದ್ರೆ ಅವ್ರಿಗೆ ಅದು ಹೆಡ್ಡೇಕ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ವಾಮಿಟಿಂಗನ್ನು ಬರೋಕ್ಕೆ ಶುರು ಆಗ್ತದೆ ಸರ್ ರೇರ್ಲಿ ನೆಕ್ಸ್ಟ್ ಸ್ಟೇಜಿಗೆ ವಾಮಿಟಿಂಗ್ ಆಗುತ್ತೆ ಅದು ಅವ್ರಿಗೆ ಬುಕ್ನಲ್ಲಿ ಓದೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಬುಕ್ ಓದಿದ ಮೇಲೆ ಹೆಡ್ಡೇಕ್ ಬಂತು ಅಂತ ಬದಿಗೆ ಇಟ್ಬಿಡ್ತಾರೆ ಇಂಥ ಮಕ್ಕಳಿಗೂ ಇದು ಕಣ್ಣಿನ ತಪಾಸಣೆ ಆಗಿ ಸರಿಯಾದ ಚಿಕಿತ್ಸೆ ಕೊಡಬೇಕಾಗುತ್ತೆ ಒಮ್ಮೊಮ್ಮೆ ಇಂಟ್ರಾಕ್ರಾನಿಯಲ್ ಟ್ಯೂಮರಿಂದನೂ ಹೆಡ್ಡೇಕ್ ಬರ್ಬೋದು ಬ್ರೈನ್ ಟ್ಯೂಮರ್ ಅಂದರೆ ಅದು ಮುನ್ಸೂಚನೆ ಇಟ್ಟೆ ಓಕೆ ಅದು ಒಂದು ರೇರ್ ಕಾರಣ ಅಂತ ಇರುತ್ತೆ ಈಗ ನಾವು ಕಣ್ಣಿನ ತಪಾಸಣೆ ಮಾಡ್ಬೇಕಾದ್ರೆ ಬರೀ ದೃಷ್ಟಿದೋಷ ಒಂದನ್ನು ತಪಾಸು ಮಾಡಿರೋದಿಲ್ಲ ಕಣ್ಣಿನ ಒಳಗೆ ನರದ ರೆಟಿನಾದ ಒಳಗೆ ಆಪ್ಟಿಕ್ ನರ್ವ್ ಅಂತ ಇರುತ್ತೆ ಆಪ್ಟಿಕ್ ನರ್ವ್ ತಪಾಸಣೆ ಮಾಡಿದರೆ ಬ್ರೈನಲ್ಲಿ ಆಗಿರುವಂಥ ಆ್ಯಕ್ಟಿವಿಟಿನೂ ಅಲ್ಲಿ ನಾವು ಗೊತ್ತಿಡ್ಬೋದು ಬ್ರೈನ್ ಟ್ಯೂಮರ್ ಆಗಲಿ ಅಂಥವು ಏನಾರ ಬ್ರೈನಲ್ಲಿ ಇದ್ದಂಥ ಡಿಸೀಸು ನಾವು ಕಣ್ಣಿನ ಎಕ್ಸಾಮಿನೇಷನಿಂದೂ ನಾವು ಕಣ್ಣು ಹಿಡಿಬೋದು ಸರ್ ಈಗ ಅದು ಬ್ರೈನ್ ಟ್ಯೂಮರ್ ಅಂತ ನಾವು ಡಿಸೈಡ್ ಮಾಡೋಕ್ಕಿಂತ ಪೂರ್ವದಲ್ಲಿ ಕಣ್ಣಿನ ಡಾಕ್ಟರ್ ಕಡೆ ಚೆಕಪ್ ಆದಮೇಲೆ ಬ್ರೈನ್ ಅಂದರೆ ಬ್ರೈನಿಗೆ ನಾವು ನ್ಯೂರೋ ಸರ್ಜನ್ ಕಡೆ ಅಡ್ವೈಸ್ ಮಾಡಬೇಕು ಅಥವಾ ಬಿಫೋರ್ ಕಣ್ಣಿನ ಡಾಕ್ಟರ್ ಕಡೆ ನಾವು ಚೆಕ್ ಮಾಡಿಸೋ ಚಲೋ ಒಂದು ಸಿಂಪಲ್ ಐ ಎಕ್ಸಾಮಿನೇಷನ್ ಮಾಡಿಸ್ಬಿಟ್ರೆ ಕಣ್ಣಿಂದ ದೃಷ್ಟಿದೋಷನೂ ಕಣ್ಣು ಇಡ್ಬೋದು ಮತ್ತು ಬ್ರೈನಲ್ಲಿ ಇರುವಂಥ ಡಿಫೆಕ್ಟ್ಸೂ ಕಣ್ಣು ಇಡ್ಬೋದು ಬೇಸಿಕ್ ಈ ಒಂದೇ ಸರಿ ನ್ಯೂರೋ ಸರ್ಜನ್ ಕಡೆ ನ್ಯೂರೋ ಫಿಸಿಷಿಯನ್ ಕಡೆ ಹೋಗೋದು ಮತ್ತು MRI CT ಸ್ಕ್ಯಾನು ಅದನ್ನು ಮಾಡೋಕ್ಕೆ ಪೇರೆಂಟ್ಸ್ ಒಪ್ಲಿಕ್ಕಿಲ್ಲ ಸೊ ಇದು ಒಂದು ಸ್ಟೆಪ್ ಒಂದು ಸ್ಟೆಪ್ ಈಗ ಒಂದೊಂದು ಸ್ಕೂಲ್ನಾಗೆಲ್ಲ ನಾನು ನೋಡ್ತೀವಿ ಸರ್ ನೀವು ಡಾಕ್ಟರ್ಸ್ ಕಡೆಯಿಂದ ನಂಬರ್ ಚೀಟಿ ತೊಂಬರಿ ಅಂತ ಈಗ ನಾವು ಕಾಮನ್ ಆಗಿ ಜನರು ಏನು ಮಾಡ್ತಾರೆ ಅಂದರೆ ಈ ಆಪ್ಟಿಕಲ್ಸ್ ಅಂತ ಇರ್ತಾವೆ ಅದರೊಳಗೆ 100 ರೂಪಾಯಿ 50 ರೂಪಾಯಿ ಕೊಟ್ಟು ಚೀಟಿ ಬರ್ಕೊಟ್ಟು ಚೆಕಪ್ ಮಾಡಿ ಕಳಿಸ್ತಾರೆ ತಮ್ಮ ಪ್ರಕಾರ ಅದು ತಪ್ಪು ಅಥವಾ ಸರಿನೋ ಅದು ಅಥವಾ ಐ ಸ್ಪೆಷಲಿಸ್ಟ್ ಕಡೆಯಿಂದ ಚೆಕ್ ಮಾಡಿಕೊಂಡು ಇದು ಸರ್ಟಿಫೈ ಮಾಡೋ ಚಲೋನೋ ಅಥವಾ ಇವ್ರ ನಂಬರ್ ಪ್ರಕಾರ ಈಗ ಪ್ಯಾರಾಮೆಡಿಕಲ್ ಆಪ್ಟೋಲಜಿಸ್ಟ್ ಎಲ್ಲ ಮುಗಿಸಿರ್ತಾರೆ ಇವೆಲ್ಲ ಅದೇ ಈಗ ನೀವು ಹೇಳಿದ್ರಿ ಬ್ರೈನ್ ಟ್ಯೂಮರ್ಸು ಇವೆಲ್ಲ ತಲೆನೋವಿಗೆ ಬ್ರೈನ್ ಟ್ಯೂಮರ್ಸಿಂದ ಆಗ್ಬೋದು ಅಂತೇಳಿ ಒಂದು ಕಾಂಪ್ರಿಹೆನ್ಸಿವ್ ಐ ಎಕ್ಸಾಮಿನೇಷನ್ ಅಂತ ಇರುತ್ತೆ ಕಾಂಪ್ರಿಹೆನ್ಸಿವ್ ಐ ಎಕ್ಸಾಮಿನೇಷನ್ ಯಾರಿಂದ ಆಗುತ್ತೆ ಅನ್ನೋ ಒಂದು ನುರಿತ ನೇತ್ರ ತಜ್ಞರಿಂದ ಆಗುತ್ತದೆ ಸೊ ಅವ್ರಿಗೆ ಎಲ್ಲ ಇಕ್ವಿಪ್ಮೆಂಟ್ಸ್ ಇರ್ತಾವೆ ಆಫ್ಥಾಲ್ಮೋಸ್ಕೋಪ್ ಅಂತ ಇರುತ್ತೆ
ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಇರ್ತಾವ ಕಣ್ಣಿಗೆ ಅವರೆಲ್ಲ ಅದನ್ನ ಮಾಡ್ತಾರಲ್ಲ ಸರ್ ಅವರೆಲ್ಲ ಈ ಆಫ್ಥಾಲ್ಮೋಸ್ಕೋಪ್ ಅನ್ನೋದು ಕಣ್ಣಿನ ಒಳಗಿನ ನರ ಪರೀಕ್ಷೆ ಮಾಡುವಂತ ಟೆಸ್ಟ್ ಇದು ಇದು ನುರಿತ ಕಣ್ಣಿನ ನೇತ್ರ ತಜ್ಞರಿಂದ ಮಾತ್ರ ಇದನ್ನು ಮಾಡಕ್ಕೆ ಸಾಧ್ಯ ಅದು ಸೋ ಈ ಆಪ್ಟಿಕಲ್ ಶಾಪ್ ಅಲ್ಲಿ ಇದು ಬೇಸಿಕ್ ದೃಷ್ಟಿದೋಷ ಅವಲ ಟ್ರೀಟ್ ಆಗುತ್ತೆ ಅಂದ್ರೆ ಕಾಮನ್ ಆಗಿ ಆಗುತ್ತೆ ಅದು ಹೆಚ್ಚಿಂದ ಕಂಪ್ಲೀಟ್ ಐ ಎಕ್ಸಾಮಿನೇಷನ್ ಗೆ ಒಂದು ನುರಿತ ನೇತ್ರ ತಜ್ಞರ ಕಡೆ ಮಾಡಿದ್ರೆ ಒಂದು ಕಂಪ್ಲೀಟ್ ಎಕ್ಸಾಮಿನೇಷನ್ ಆಗುತ್ತೆ ಈ ಆಪ್ಟಿಕಲ್ ಶಾಪ್ ನಲ್ಲಿ ಮಾಡಿದ್ರೆ ಒಂದು ಪಾರ್ಷಲ್ ದೃಷ್ಟಿದೋಷ ಒಂದೆ ಅದು ಟೆಸ್ಟಿಂಗ್ ಆಗುತ್ತೆ ಇನ್ ಮಿಕ್ಕಿದ್ದು ಒಳಗಡೆ ಕಣ್ಣಿನ ಒಳಗಡೆ ಇದ್ದಂತ ಬೇರೆ ಬೇರೆ ಡಿಸೀಸಸ್ ಅದು ಐಡೆಂಟಿಫೈ ಆಗೋದಿಲ್ಲ ಮಿಸ್ ಆಗಿಬಿಡುತ್ತೆ ಈಗ ತಮ್ಮ ಪ್ರಕಾರ ಸರ್ ಸ್ಕೂಲ್ ಒಳಗೆ ನಾವೆಲ್ಲ ಹೆಲ್ತ್ ಚೆಕ್ ಅಪ್ ಮಾಡೋ ಮುಂದೆ ಇಂಪಾರ್ಟೆಂಟ್ ನಾವು ನೇತ್ರ ಬಗ್ಗೆ ಕೊಡಬೇಕಂತ ನಮ್ಮದು ಒಂದು ಕಣ್ಣು ಆಮೇಲೆ ಮೂಗು ಮತ್ತು ಕಿವಿ ಇಂಪಾರ್ಟೆಂಟ್ ನಾವು ಅಂತ ಹೇಳ್ತೀವಿ ಈಗ ಸ್ಕೂಲ್ ಒಳಗೆ ಒಂದು ವರ್ಷ ಆ ಮಗು ಅಲ್ಲಿ ಇರ್ತತಿ ಸ್ಕೂಲ್ ಒಂದೊಳಗೆ ಇದ್ದಾಗ ಎಷ್ಟು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ ಎಷ್ಟು ಸಲ ನಾವು ಐ ಚೆಕ್ ಅಪ್ ಮಾಡೋಕೆ ಚಲೋ ಬೆಸ್ಟ್ ಆಗುತ್ತೆ ಒಂದು ಮಗು ಅಡ್ಮಿಟ್ ಆಗಬೇಕಾದ್ರೆ ಒಂದ್ಸರಿ ಒಂದು ಬೇಸಿಕ್ ಐ ಎಕ್ಸಾಮಿನೇಷನ್ ಮಾಡಿದ್ರೆ ಸಾಕು ಮುಂದೆ ಟೀಚರ್ ಆಗಲಿ ಪೇರೆಂಟ್ಸ್ ಆಗಲಿ ಅದರ ಕಡೆ ಗಮನ ಇಟ್ಕೋಬೇಕು ನಾನು ಆಗಲೇ ಹೇಳಿದ್ದು ಕೆಲವೊಂದು ಮುನ್ಸೂಚನೆ ಕಣ್ಣು ಹಿಂಗೆ ಸಣ್ಣ ಮಾಡಿ ನೋಡೋದು ಬುಕ್ ಸನಿಪ್ ಹಿಡಿದು ನೋಡೋದು ಟಿ ವಿ ಸನಿಪ್ ಹೋಗಿ ನೋಡೋದು ಇವು ಕಡೆನೂ ಲಕ್ಷ್ಯ ಇರಬೇಕಾಗುತ್ತೆ ಯಾಕಂದ್ರೆ ಈಗ ಅಡ್ಮಿಷನ್ ಆಗೋ ಟೈಮ್ನಾಗ ದೃಷ್ಟಿದೋಷ ಅಥವಾ ಕಣ್ಣಿಂದ ಯಾವುದೇ ತೊಂದರೆ ಇಲ್ಲ ಅಂದರೂ ಅದು ಅವ್ನ ಜೀವನ ಪರ್ಯಂತ ಬರೋದಿಲ್ಲ ಅಂತ ಇಲ್ಲ ಬೇರೆ ಬೇರೆ ಏಜಿಗೆ ಅದು ಮುಂದೆ ಡೆವಲಪ್ ಆಗೋ ಚಾನ್ಸ್ ಇರುತ್ತೆ ಸೊ ಇದು ಅಡ್ಮಿಟ್ ಆಗಬೇಕಾದ್ರೆ ಒಂದು ಎಕ್ಸಾಮಿಷನ್ ಒಂದು ಬೇಸಿಕ್ ಅದು ಆಮೇಲೆ ಮುಂದೇನೋ ಡೌಟ್ ಬಂತಂದ್ರೆ ಅದನ್ನು ತಕ್ಷಣಕ್ಕೆ ಇದು ಮಾಡಬೇಕು ಮಗು ಹೇಳಬೇಕಂಥೇಳಿ ನಾವು ವೇಟ್ ಮಾಡಬಾರ್ದು ಎಷ್ಟೋ ಪೇರೆಂಟ್ಸು ನಮ್ಮ ಕಡೆ ಬಂದಾಗ ಭಾಳ ಹೈ ನಂಬರ್ ಡಿಫೆಕ್ಟ್ ಇಟ್ಕೊಂಡು ಬಂದಿರ್ತಾರೆ ಅನ್ಡಿಟೆಕ್ಟೆಡ್ ಇರುತ್ತದು ಆಮೇಲೆ ಪೇರೆಂಟ್ಸ್ ಕೇಳ್ತೀನಿ ನೀವು ಮೊದಲೇ ಯಾಕೆ ಬರಲಿಲ್ಲ ಅಂತೇಳಿ ಇಲ್ಲರಿ ಅವ್ನು ಹೇಳೇ ಇಲ್ಲ ಸೊ ನೆಗ್ಲಿಜೆನ್ಸಿ ಹಾಂ ಆ ಚೈಲ್ಡ್ಗೆ ನನಗೆ ದೃಷ್ಟಿದೋಷ ಐತಿ ನನ್ನ ಇಂಥ ಡಿಫೆಕ್ಟ್ಸ್ ಅದಾವಂತ ಗೊತ್ತೇ ಇರೋದಿಲ್ಲ ಎಲ್ಲರಿಗೂ ಇದೇ ಟೈಪ್ ಇರುತ್ತೆ ಅಂತ ಅಂದ್ಕೊಂಡಿರ್ತಾನೆ ಸೊ ಪೇರೆಂಟ್ಸ್ ಒಂದು ಕಣ್ಣು ಅವನದು ಬರೀ ಕಣ್ಣು ಒಂದೇ ಅಲ್ಲ ಓವರಾಲ್ ಅವ್ನ ಜನರಲ್ ಹೆಲ್ತ್ ಬಗ್ಗೆನೂ ಒಂದು ಸ್ವಲ್ಪ ಒಂದು ಕಣ್ಣು ಗಮನ ಇಡಿದ್ರೆ ಒಂದು ವರ್ಷಗಳು ಮಿನಿಮಮ್ ಅಂತಂದ್ರೆ ಒಂದು ಮಗುಗೆ 2 ಸಲ ಚೆಕಪ್ ಆಯ್ ಚೆಕಪ್ ಆಗೋದು ಬೆಟರ್ ಅಂತ ತಂಪ್ರಗ ಈಗ ಏನಾದ್ರು ಡಿಫೆಕ್ಟ್ ಕಂಡು ಬಂದ ಮೇಲೆ ಸಪೋಸ್ ಒಂದು ಕನ್ನಡಕದ ಡಿಫೆಕ್ಟ್ ಬಂತು ಅಂತ ಅಂದ್ಕೊಂಡ್ರೆ ವರ್ಷಕ್ಕೆ ಒಂದ್ಸರಿ ಐ ಎಕ್ಸಾಮಿನೇಷನ್ ಮಾಡಿಸ್ಬೇಕು ಒಂದು ಸರಿ ಈ ನೆಕ್ಸ್ಟು ನಮ್ಮಲ್ಲಿ ಈ ಒಂದು ಅಲರ್ಜಿಕ್ ಕಂಜಕ್ಟಿವಿಟಿಸ್ ಅಂತ ಆಗತ್ತೆ ಅವು ಆಗಕ್ಕೆ ಕಾರಣ ಏನು ಜಾಸ್ತಿ ಮ್ಯಾಕ್ಸಿಮಮ್ ಮಕ್ಕಳು ಈ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಮಕ್ಕಳು ಯಾವ ಥರ ಪ್ರೆಸೆಂಟ್ ಆಗ್ತಾರೆ ಅಂದರೆ ಆ ಮಗು ಕಣ್ಣು ಕೆಂಪು ಇರುತ್ತೆ ಆಮೇಲೆ ರಿಪೀಟೆಡ್ಲಿ ಕಣ್ಣು ಉಜ್ಜಿಸ್ತಿರ್ತಾನೆ ಆಮೇಲೆ ಕಣ್ಣು ಪಿಚ್ ಏನಿರುತ್ತೆ ಅದು ಎಳೆ ಎಳೆ ಟೈಪ್ ಇರುತ್ತೆ ರೋಪಿ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಇದೊಂದು ಮುಖ್ಯವಾದಂಥ ಪ್ರೆಸೆಂಟೇಷನ್ ಸೈನ್ಸು ಏನು ಕಣ್ಣು ಇಚ್ಚಿಂಗು ಆಮೇಲೆ ರೋಪಿ ಡಿಸ್ಚಾರ್ಜು ಮತ್ತು ಕಣ್ಣು ಕೆಂಪಾಗೋದು ನೀರು ಬರೋದು ಇದೆಲ್ಲ ಅಲರ್ಜಿಕ್ ಕಂಜಂಕ್ಟಿವೈಟಿಸದ್ದು ರೋಗದ ಲಕ್ಷಣಗಳು ಇದು ಅಂಥ ಮೇಜರ್ ದೃಷ್ಟಿಗೆ ಎಫೆಕ್ಟ್ ಆಗುವಂಥದ್ದು ಏನು ಕಾಯಿಲೆ ಅಲ್ಲ ಇದು ಭಾಳ ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯ ಇಲ್ಲ ಮಗುಗೆ ಭಾಳ ಡಿಸ್ಕಂಫರ್ಟ್ ಇತ್ತು ಅಂದರೆ ನೇತ್ರ ತಜ್ಞನ ಹತ್ತಿರ ಬಂದು ಕಣ್ಣು ತಪಾಸ್ ಮಾಡಬೇಕು ಈ ಮಕ್ಕಳಲ್ಲಿ ಬರುವಂಥ ಈ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಸಾಮಾನ್ಯವಾಗಿ ಈ ಬಿಸಿಲಲ್ಲಿರುವಂಥ ಅಲ್ಟ್ರಾವಯೊಲೆಟ್ ರೇಸು ಅಥವಾ ಡಸ್ಟು ಕೆಲವೊಂದು ಪೋಲೆನ್ಸ್ ಅಂತ ಇರುತ್ತೆ ಈ ಈ ಪದಾರ್ಥದಿಂದ ಕಣ್ಣಿಗೆ ಅಲರ್ಜಿ ಆಗುವ ಚಾನ್ಸ್ ಇರುತ್ತೆ ಸಾಮಾನ್ಯವಾಗಿ ಆ ಕಣ್ಣಿಂದ ಕೂಡ ಅವ್ರಿಗೂ ಮೂಗಲ್ಲೂ ನೀರು ಸೋರೋದು ಇವೆಲ್ಲ ಇರುತ್ತದು ಅಲರ್ಜಿಕ್ ರೈನೈಟಿಸ್ ಅಂತ ಸೊ ಕಣ್ಣು ಮತ್ತು ಮೂಗಿಂದ ಎಲ್ಲ ಸ್ವಲ್ಪ ಕಾಮನ್ ಆಗಿ ಎರಡೂ ಜೊತೆಗೆ ಬಂದಿರುತ್ತದು ಆಮೇಲೆ ಇದು ಒಂದೊಂದು ಪರ್ಟಿಕ್ಯುಲರ್ ಸೀಸನ್ಗೂ ಬರ್ತಿರುತ್ತದು ಕೆಲವೊಬ್ರಿಗೆ ಬೇಸಿಗೆ ಟೈಮಲ್ಲಿ ಬರ್ಬೋದು ಕೆಲವರು ವಿಂಟರ್ಗೆ ಬರ್ಬೋದು ಆಮೇಲೆ ಇದು ಮಗು ದೊಡ್ಡ ಹಾಕೊಂತ ಹೋದಂಗೆ ಇದರದ್ದು ಇನ್ಸಿಡೆನ್ಸ್ ಕಡಿಮೆ ಹಾಕೊಂತ ಬರುತ್ತದೆ ಇದು ಲೈಫ್ ಲಾಂಗ್ ಇದು ಅಲರ್ಜಿಕ್ ಕಂಡೀಷನ್ಸಿಂದ ಸಫರ್ ಆಗುವಂಥ ಕಾಯಿಲೆ ಅಲ್ಲ ದೃಷ್ಟಿಗೂ ಎಫೆಕ್ಟ್ ಆಗುವಂಥ ಕಾಯಿಲೆ ಅಲ್ಲ ಟೆಂಪ್ರರಲಿ ಅವನ ಕಣ್ಣು ಅಷ್ಟು ಲಕಲಕವಾಗಿ ಸ್ವಚ್ಛ ಕಾಣ್ತಿರೋದಲ್ಲ ನೋಡೋಕೆ ಸ್ವಲ್ಪ ಡರ್ಟಿ ಐಸ್ ಗತೆ ಸ್ವಲ್ಪ ಬ್ರೌನಿಷ್ ಕಲರ್ ಐಸ್ ಗತೆ ಕಾಣ್ತಿರುತ್ತೆ ಸೊ ಪೇರೆಂಟ್ಸ್ ಇದ್ರ ಬಗ್ಗೆ ಭಾಳ ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯ ಇಲ್ಲ ಬಟ್ ನೆಸಸರಿ ಟ್ರೀಟ್ಮೆಂಟ್ ಯಾವಾಗ ಬೇಕಾಗಿರುತ್ತೆ ಅದನ್ನು ಕೊಡಿಸ್ಬೇಕಾಗುತ್ತೆ ಈಗ ಸಣ್ಣ ಪ್ರಮಾಣದ ಕಂಜಕ್ಟೈಟಿಸ್ ಆದಾಗ ನ್ಯಾಚುರಲಾಗಿ ಫಾರ್ಮಸಿ ಒಳಗೆ ಹೋಗಿ ಒಂದು ಡ್ರಾಪ್ಸ್ ತೊಗೊಂಡ್ಬಿಡ್ತಾರೆ ಒಂದು ಕಣ್ಣಿಂದ ಡ್ರಾಪ್ಸ್ ಕೊಡ್ರಿ ಅಂತಾರೆ ಬಟ್ ಅವ್ರು ಯಾವುದೋ ಒಂದು ಕೊಟ್ಬಿಡ್ತಾರೆ ಅದು ಮಾಡೋದ್ರಿಂದ ಕಣ್ಣಿಗೆ ಏನು ಇಫೆಕ್ಟ್ ಆಗ್ತದೆ ಸರ್ ಈಗ ಹಳ್ಳಿ ಪ್ರದೇಶದಾಗ ನೇತ್ರ ತಜ್ಞರು ಇಮಿಡಿಯೇಟ್ಲಿ ಫೆಸಿಲಿಟಿ ಇರೋದಿಲ್ಲ ಎಷ್ಟೋ ಜನ ಈ ಹಳ್ಳಿ ಪ್ರದೇಶದಾಗ ನಮ್ಮ ಕಡೆ ಬಂದಾಗ ಕಣ್ಣಿಗೆ ಔಷಧಿ ಯಾವ್ದಾರು ಹಾಕೊಂಡ್ರೆ
ಆ ಬಳ್ಳೊಳ್ಳಿ ಆಯಿಂಟ್ಮೆಂಟ್ ಹಾಕೊಂಡಿವಿ ಅಂತ ಹೇಳ್ತಾರೆ. ಅದು ಅದು ಕ್ಲೋರಾಂಫೆನಿಕಾಲ್ ಐ ಆಯಿಂಟ್ಮೆಂಟ್, ಅದು ಅದು ಯೂಸ್ ಮಾಡೋದು ಭಾಳ ಸೇಫ್ ಅದು. ಬಟ್ ಅದು ಬಂದ ಹೇಗೆ ಸರಿಗಿಲ್ಲ ಬಟ್ ಆದರೂ ಏನು ನನಗೆ ಗೊತ್ತಿಲ್ಲ. ಬಟ್ ಪೇಷಂಟ್ ಇವತ್ತಾದರೂ ಇವತ್ತು ಒಂದು ಪೇಷಂಟ್ ಇದನ್ನ ಹಳ್ಳಿವರೆಗೆಲ್ಲ ಇದು ಇವತ್ತು ಆಗಿರೋದು ಒಂದು ಈಗ ಮತ್ತು ಇದು ದಸರಾ ದೀಪಾವಳಿ ಸೀಸನ್ ಮನೆಗೆ ಸುಣ್ಣ ಬಣ್ಣ ಎಲ್ಲ ಹಚ್ಚಿರ್ತಾರೆ. ಸುಣ್ಣ ಹಚ್ಚಬೇಕಾದ್ರೆ ಕಣ್ಣೊಳಗೆ ಸುಣ್ಣ ಬಿತ್ತಂತೆ. ನನ್ನ ಕಡೆ ಮೂರು ದಿವಸ ಆದಮೇಲೆ ಬಂದ ಆಲ್ರೆಡಿ, ಯಾಕೆ ಇಷ್ಟು ಡೇಟಾಗಿ ಬಂದಿ ಅಂತೇಳಿ. ಅದು ಸುಣ್ಣ ಅಂದ್ರೆ ಭಾಳ ಡೇಂಜರಸ್, ಅದು ಅಲ್ಕಲಿ, ಅದು ಅದು ಕೆಮಿಕಲ್ ಇಂಜುರಿ ಅಂತ ಆಗ್ತಿರುತ್ತೆ. ಇದು ಕಾರ್ನಿಯಾ ಕಂಜಂಕ್ಟಿವ್ ಎಲ್ಲ ಬರ್ನ್ ಆಗಿರುತ್ತೆ. ಲೇಟಾಗಿ ಯಾಕೆ ಬಂದೀನಿ ಅಂತಂದೆ. ಇಲ್ಲರಿ ಅಲ್ಲೇ ಊರಾಗ ಅದು ಬಳ್ಳೊಳ್ಳಿ ಆಯಿಂಟ್ಮೆಂಟ್ ಹಾಕೊಂಡು ಬಂದೆ ಅಂತ ಹೇಳಿ ಹೇಳಿದ್ಲು. ತನ್ನಿಂದ ತಾನು ಆರಾಮಾಗುತ್ತೆ ಅಂತೇಳಿ. ಆಮೇಲೆ ಇನ್ನೊಂದು ನಿಮಗೆ ಇದು ಹೇಳಬೇಕಂದ್ರೆ, ಇದು ಈ ಸುಣ್ಣದ ಬಗ್ಗೆ ಬಂತಲ್ಲ, ಮನೆಯೊಳಗೆ ಅಜ್ಜ ಅಮ್ಮ ಈ ಟ್ಯೂಬ್ ಯೂಸ್ ಮಾಡ್ತಿರ್ತಾರೆ, ಸುಣ್ಣದ ಟ್ಯೂಬ್. ಅದು ಟ್ಯೂಬ್ ಎಲ್ಲಿ ಬೇಕಲ್ಲಿ ಇಟ್ಟಿರ್ತಾರೆ. ಈ ಮಕ್ಕಳಿಗೆ ಕ್ಯೂರಿಯಾಸಿಟಿ, ಅದನ್ನು ಹಿಚಿಗೆ ಬಿಟ್ಟರೆ ಅದು ಸಡನ್ನಾಗಿ ಹೊರಗೆ ಬಂದು ಕಣ್ಣೊಳಗೆ ಹೋಗಿ ಅದು ಸಿವಿಯರ್ ಲೈಮ್ ಬರ್ನ್ ಆಗುತ್ತೆ, ಇಂಜುರಿ ಆಗುತ್ತೆ, ಕೆಮಿಕಲ್ ಬರ್ನ್ ಆಗುತ್ತೆ. ಈ ಸುಣ್ಣದ್ದು ಪಾಕೆಟ್ ಇಂದ ಆಗಿರುವಂಥ ಇಂಜುರಿ ಏನು ಇಷ್ಟು ಸಿವಿಯರ್ ಆಗುತ್ತೆ, ಕಣ್ಣು ದೃಷ್ಟಿನೇ ಹೋಗುವಂಥ ಸ್ಟೇಜ್ ಬರುತ್ತೆ ಅದು. ಅದಕ್ಕೆ ಮನೆಯಾಗ ಹಿರಿಯರು ಅವರು ಇದನ್ನು ಸುಣ್ಣದ ಟ್ಯೂಬ್ ಏನಿರುತ್ತೆ ಕೆಳಗೆ ಎಲ್ಲೂ ಇಡಬಾರ್ದು. ಡಬ್ಬಿನೇ ಚಲೋ ಸರ್, ಹಂಗೆ ನೋಡಿದ್ರೆ ಡಬ್ಬಿ ಮಕ್ಕಳಿಗೆ ಕ್ಯೂರಿಯಾಸಿಟಿಗೆ ಡಬ್ಬಿ ಒಳಗೂ ಏನಾರ ಇದನ್ನು ಮಾಡ್ಬೋದು. ಒಟ್ಟಿನಲ್ಲಿ ಮಕ್ಕಳಿಗೆ ಈ ಸುಣ್ಣದ ಪದಾರ್ಥ ಕೈಗೆ ಸಿಗದಂಥ ಜಾಗದಾಗ ಇಡಬೇಕು. ಅದು ಮನೆಯಲ್ಲಿ ಇದ್ದಂಥ ಹಿರಿಯರದು ಜವಾಬ್ದಾರಿ, ಅದು ಅವ್ರದ್ದು ಚಟ ಮಾಡೋದು ನಾವೇನು ಅಭ್ಯಂತರ ಇಲ್ಲ. ಬಟ್ ಅದನ್ನು ಮಕ್ಕಳಿಗೆ ಅದು ದೃಷ್ಟಿ ಹೋಗುವಂಥ ಚಾನ್ಸಸ್ ಇರ್ತವೆ ತಮ್ಮ ಸರ್. ಈಗ ಮಕ್ಕಳು ಒಂದೊಂಥರ ಈ ನಾವೇನು ಈ ಮಂಗಳಗಣ್ಣ ಅಂತ ಹೇಳ್ತೀವಿ, ಒಂದು ಹಿಂಗೆ ನೋಡ್ತಿರ್ತಾರೆ, ಅವ್ರು ಹಿಂಗೆ ನೋಡ್ತಿರ್ತಾರೆ, ಸ್ಕ್ವಿಂಟ್ ಅಂತ ಆಗ್ತದೆ. ಒಬ್ಬರ ಪ್ರಕಾರ ಒಂದು ಹಳ್ಳಿವರೆಗೆ ಅಂತ ಇಲ್ಲ ಅದು ಚಲೋ ಆಗುತ್ತೆ ಹುಡುಗ ಅಭಿವೃದ್ಧಿವಂತನ ಅಂತ ಅಂತ, ತಮ್ಮ ಪ್ರಕಾರ ಆ ಸ್ಕ್ವಿಂಟ್ ಡೇಂಜರು ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಆಯಿತು ಅಥವಾ ಅದು ಕ್ಯೂರೇಬ ಅಂದರೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಚೇಂಜ್ ಆಗ್ಬೋದನಂತ. ಈ ಮೆಳ್ಳುಗಣ್ಣು ಅಂತ ಹೇಳ್ತಾರೆ ಅಥವಾ ಸ್ಕ್ವಿಂಟ್ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ. ಈ ಮಕ್ಕಳಲ್ಲಿ ಈ ಮೆಳ್ಳುಗಣ್ಣು ಇತ್ತಂದರೆ ತಕ್ಷಣ ಟ್ರೀಟ್ ಮಾಡಬೇಕಾಗುತ್ತೆ. ಇಲ್ಲ ಮಗು ದೊಡ್ಡೋದಾಗಲಿ, ದೊಡ್ಡವಾದ್ಮೇಲೆ ಮುಂದೆ ಟ್ರೀಟ್ಮೆಂಟ್ ಮಾಡೋದು. ಮನೆಗೆ ಹಿರಿಯರು ಇರ್ತಾರೆ, ಅಜ್ಜ ಅಮ್ಮ ಇರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವುದಿಲ್ಲ. ಅವರು ಇದನ್ನು ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ. ಇದನ್ನು ಸ್ಟಾಪ್ ಆಗಬೇಕು. ಏನಂದರೆ ಮೆಳ್ಳುಗಣ್ಣು ಮಗುವಲ್ಲಿ ನಾವು ಯಾವಾಗ ನೋಡ್ತೀವಿ ಅವತ್ತೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಮಕ್ಕಳಲ್ಲಿ ಇರುವಂಥ ಕಣ್ಣಿಂದ ಯಾವುದೇ ಪ್ರಾಬ್ಲಮ್ಮು ಮುಂದೆ ನೋಡಿದರೆ ಆತುವಂತೆ ಪೋಸ್ಟ್ಪೋನ್ ಮಾಡುವಂಥದ್ದು ಅಲ್ಲವೇ ಇಲ್ಲ. ಇನ್ನು ಮುದುಕರಲ್ಲಿ ಯಾವುದು ಕ್ಯಾಟ್ರಾಕ್ಟು ಆಯಿತು, ಎರಡು ವರ್ಷ ಮೂರು ವರ್ಷ ಬಿಟ್ಟು ಮಾಡಿಸಿದ್ರೆ ಆ ಹಿರಿಯರಿಗೆ ಅದೇನು ಅಂತ ದೊಡ್ಡ ಪ್ರಾಬ್ಲಮ್ ಆಗೋದಲ್ಲ. ಆದ್ರೆ ಮಕ್ಕಳಿಗೆ ಮಾತ್ರ ಕಣ್ಣಿಂದ ಯಾವುದೇ ತೊಂದರೆಯೂ ನೆಗ್ಲೆಕ್ಟ್ ಮಾಡಬಾರ್ದು. ಈ ಮೆಳ್ಳುಗಣ್ಣು ಅಂತ ನೀವು ಏನು ಹೇಳಿದ್ರಲ್ಲ ಅದು ಆಗೋಕ್ಕೆ ಬೇರೆ ಬೇರೆ ಕಾರಣ ಇರ್ತಾವೆ. ಒಂದು ಕಣ್ಣಿನ ನರ ವೀಕ್ ಇತ್ತಂದ್ರೆ ಆ ಕಣ್ಣಿನ ಅಟೆನ್ಷನ್ನು ಕಡಿಮೆ ಆಗಿ ಅದು ವೀಕ್ ಇದು ಸೊಟ್ ಆಗುತ್ತೆ. ಒಂದು ಈ ಕಡೆ ನೋಡೋದನ್ನು ಈ ಕಡೆ ನೋಡ್ತಿರ್ತಾರೆ ಅವ್ರು, ಅದು ಸ್ಕೂಲಲ್ಲಿ ಎಲ್ಲ ಟೀಸ್ ಮಾಡ್ತಾರೆ. ಬಟ್ ಅಜ್ಜ ಅಮ್ಮ ಎಲ್ಲ ಇದು ಒಂದು ಒಳ್ಳೆಯ ಲಕ್ಷಣ, ಲಕ್ಷ್ಮಿ ಇದು ಏನೇನೋ ಮೂಢನಂಬಿಕೆ ಐತಿ, ಅದೆಲ್ಲ ಸ್ಟಾಪ್ ಆಗಬೇಕು. ಇದು ಯಾಕೆ ಸ್ಟಾಪ್ ಆಗ್ಬೇಕಂದ್ರೆ ನಮಗೆ ಬೈನಾಕ್ಯುಲರ್ ಸಿಂಗಲ್ ವಿಷನ್ ಅಂತ ಇರುತ್ತೆ. ಬೈನಾಕ್ಯುಲರ್ ಸಿಂಗಲ್ ವಿಷನ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ 3D ಮೂವಿ ನೋಡ್ಬೇಕಾದ್ರೆ ನಮಗೆ ಅದು ಹೌದು ಮುಂದೆ ಬಂದಂಗೆ ಅಲ್ಲ. ಇದು ನಮ್ಮ ಎರಡೂ ಕಣ್ಣು ಸರಿಯಾಗಿ ದೃಷ್ಟಿ ಇದ್ದು ನೆಟ್ಟಿಗೆ ಅದನ್ನು ನೋಡುವಂಥ ಕೆಪ್ಯಾಸಿಟಿ ಎಬಿಲಿಟಿ ಇತ್ತಂದ್ರೆ ಮಾತ್ರ ಇದು 3D ಎಫೆಕ್ಟ್ ಬರುತ್ತೆ. ಇದು ಬೈನಾಕ್ಯುಲರ್ ಸಿಂಗಲ್ ವಿಷನ್ ಅಂತ ನಾವು ಹೇಳ್ತೀವಿ. ಇದು ಡೆವಲಪ್ ಆಗ್ಬೇಕಾದ್ರೆ ಎರಡೂ ಕಣ್ಣಿನ ದೃಷ್ಟಿ ಸ್ಟ್ರೇಟ್ ಆಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು. ಸೊ ಒಂದು ಕಣ್ಣು ಅದು ಮೆಳ್ಳುಗಣ್ಣು ಆಯ್ತಂದ್ರೆ ಅವ ಒನ್ ಐಡ್ ಆಗಿಬಿಡ್ತಾನೆ. ಒನ್ ಐಡ್ ಅಂದರೆ ಒಂದು ಕಣ್ಣು ಬ್ಲೈಂಡ್ ಇದ್ದಂಗೆ, ಅದು ಅವನು ವರೆಗೆ ಬರೀ ಒಂದೇ ಕಣ್ಣು ಮೇಲೆ ಅವನು ಪ್ರಪಂಚ ನೋಡಬೇಕಾಗುತ್ತೆ. ಇದರಿಂದ ಅವನು ಫೀಲ್ಡ್ ಆಫ್ ವಿಷನ್ ಕಡಿಮೆ ಆಗುತ್ತೆ. ಎರಡೂ ಕಣ್ಣಿಂದ ಅಡ್ವಾಂಟೇಜ್ ಏನಂದರೆ ನಮ್ಮ ಫೀಲ್ಡ್ ಆಫ್ ವಿಷನ್ ಜಾಸ್ತಿ ಇರುತ್ತೆ, ಅಗಲಿರುತ್ತೆ. ಹಾಂ, ಎರಡು ಕಣ್ಣು ಇತ್ತಂದರೆ ಸೊ ನಾವು ನಿಮ್ಮನ್ನು ನೋಡ್ಬೇಕಾದ್ರೆ ನಾನು ಇಲ್ಲಿ ಕ್ಯಾಮ್ರಾ ಐತಿ, ಇಲ್ಲಿ ಚೇರ್ ಐತಿ ಅಂತ ಎಲ್ಲ ನನಗಿರುತ್ತೆ. ಸೊ ಒಂದು ಕಣ್ಣು ಮೆಳ್ಳುಗಣ್ಣಾದಾಗ ನಮ್ಮ ಬ್ರೈನು ಒಂದು ಕಣ್ಣು ಅಟ್ ಎ ಟೈಮ್ ವರ್ಕ್ ಆಗ್ತಿರುತ್ತೆ, ಎರಡು ಕಣ್ಣು ಆ ಟೈಮ್ ವರ್ಕ್ ಆಗ್ತಿರೋದು. ಅದು ಕೆಲಸ ಕೊಡ್ತೇನೆ. ಹಾಂ, ಯಾಕಂದ್ರೆ ನಾನು ಈಗ ನಿಮ್ಮದು ನಿಮ್ಮನ್ನು ನೋಡ್ತಿರ್ತೀನಿ, ನನ್ನ ಕಣ್ಣಿನ ಸೊಟ್ ಇರುತ್ತೆ, ಅದು ಚೇರ್ ಬ್ರೈನ್ ಅದನ್ನು ಶಟ್ ಡೌನ್ ಮಾಡಿಬಿಡ್ತದೆ, ಶಟ್ ಡೌನ್ ಆಗಿ ಅದು ಸೊಟ್ ಆಗಿಬಿಡ್ತದೆ, ಪರ್ಮನೆಂಟ್ಲಿ ಅದು ಬ್ಲೈಂಡ್ ಆಗಿಬಿಡ್ತದೆ. ಅದಕ್ಕೆ ಮಕ್ಕಳಲ್ಲಿ ನಾವು ಇದು ಸ್ಕ್ವಿಂಟ್ ಇತ್ತಂದ್ರೆ ಅದನ್ನು ಮುಂಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಬ್ಲೈಂಡ್ನೆಸ್ನ ತಡೆ ಹಿಡಿಬೋದು. ಸೊ ನಮಗೆ
ಯಾವುದೇ ಪೇರೆಂಟು ಮೇಳಗಂಡಂತ ಯಾವತ್ತು ಅವ್ರಿಗೆ ಡೌಟ್ ಬರುತ್ತೆ, ಅನುಮಾನ ಬರುತ್ತೆ, ಅವತ್ತೇ ನೇತ್ರ ತಜ್ಞನ ಹತ್ರ ಹೋಗಿ ತಪಾಸಣೆ ಮಾಡಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆ ತಗೋಬೇಕಾಗುತ್ತೆ. ಅವೆಲ್ಲ ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತೆ. ಸ್ಕೂಲಿಗೆಲ್ಲ ಹುಡುಗರೆಲ್ಲ ಒಂದು ಬೋರ್ಡ್ ಹಿಂಗೆ ನೋಡ್ತಿರ್ತಾರೆ ಸರ್, ಇಲ್ಲ ಅಂದರೆ ಹಿಂಗೆ ಸ್ವಲ್ಪ ನೋಡ್ತಿರ್ತಾರೆ. ಅದು ಐಡೆಂಟಿಫೈ, ಒಂದೊಂದು ಹ್ಯಾಬಿಟ್ ಇರುತ್ತೆ, ಒಂದೊಂದು ದೃಷ್ಟಿದೋಷ ಇರುತ್ತೆ. ಹ್ಯಾಬಿಟ್ ಅಂತ ಮ್ಯಾಕ್ಸಿಮಮ್ ಇರಂಗಿಲ್ಲ ಸರ್ ಆಲ್ಮೋಸ್ಟ್. ಹಾಂ, ದೃಷ್ಟಿದೋಷ ಇರ್ಬೋದು, ಬಟ್ ಮಕ್ಕಳಲ್ಲಿ ಯಾವುದೇ ಇಂಥ ಎಬ್ನಾರ್ಮಲ್ ಸಿಂಪ್ಟಮ್ ಬಂತಂದರೆ ನೇತ್ರ ತಜ್ಞರ ಒಂದು ಸರಿ ಪರೀಕ್ಷೆ ಮಾಡಿಸ್ಲೇಬೇಕು. ಮಾಡಿಸಿದ ಮೇಲೆ ಅದು ನಾರ್ಮಲ್ ಅಂದಮೇಲೆ ಅದರ ಕಡೆ ನೆಗ್ಲೆಕ್ಟ್ ಮಾಡ್ಬೋದು, ಬಟ್ ಒಂದು ಐ ಎಕ್ಸಾಮಿನೇಷನ್ ಮಾಡಿಸಲ್ಬೇಕು ಯಾವತ್ತೇ ಡೌಟ್ ಬಂದರೆ. ಫುಲ್ ಟ್ರೀಟ್ಮೆಂಟ್ ಆಗ್ಬೇಕು. ಹಾಂ, ಮಾಡೋದ್ರಿಂದ ಸ್ಕ್ವಿಂಟನ್ ಕವರ್ ಮಾಡ್ಬೋದು, ಅದು ಅವನ ನೇತ್ರನ ಕವರ್ ಮಾಡ್ಕೋಬೋದು. ಹಾಂ, ಅದೇ ಅದು ಅರ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅವನದು ಒಂದು ಕಣ್ಣು ಬ್ಲೈಂಡ್ ಆಗೋದ್ರಿಂದ ನಾವು ತಡೆ ಹಿಡಿಬೋದು. ಸರ್, ಇನ್ನೊಂದು ಈ ಇತ್ತಿತ್ತಾಗಿ ನಾವು ಈಗೇನೊಂದು 10 ವರ್ಷದಿಂದ ನೋಡ್ಕೊತಿದ್ದೇವೆ. ಈಗ ಕೊರೋನಾ ಬಂದಾಗಿಂದ ಎಲ್ಲವೂ ಆನ್ಲೈನ್ ಎಜುಕೇಷನ್ ಅಂತ ಬಂತು. ಆನ್ಲೈನ್ ಎಜುಕೇಷನ್ ಬಂದಾಗಿಂದ ಎಲ್ಲರಿಗೂ ಸ್ಪೆಕ್ಟ್ ಮ್ಯಾಕ್ಸಿಮಮ್ ಬರಕತ್ತು. ತಮ್ಮ ಪ್ರಕಾರ ಹುಡುಗ್ರ ಮಕ್ಕಳು ಊಟ ಮಾಡಿಲ್ಲ ಅಂತ ಮೊಬೈಲ್ ಕೊಡ್ತಾರೆ, ಆಮೇಲೆ ಅಳ್ತಾವ ಅಂತ ಮೊಬೈಲ್ ಕೊಡ್ತಾರೆ. ಮನೆಯೊಳಗೆ ಇಟ್ಟಗಟ್ಟಲೆ ರೇಜ್ ಹಿಡ್ಕೊಂಡು ಕುಂತಂದ್ರೆ ಮುಂದೆ ನೋಡಿಕೊಂಡು ಗೋಣ್ ನೋಡ್ಕೊಂಡು ಕುಂತು ಬಿಡ್ತಾರೆ ಅವರು. ಅದರಲ್ಲಿಂದ ಈ ಒಂದು ಇದ್ರದ್ದು ಮೊಬೈಲ್ ರೇಜಿಂದ ಕಣ್ಣಿಗೆ ಏನೇನು ಇಫೆಕ್ಟ್ ಆಗ್ತವೆ ಸರ್, ಮಕ್ಕಳಿಗೆ ಏನು ಅನಾಹುತ ಆಗ್ತವೆ? ಈಗ ಮಕ್ಕಳಲ್ಲಿ ಮೊಬೈಲ್ ಅಡಿಕ್ಷನ್ ಬರ್ಬೇಕಾದ್ರೆ ಫಸ್ಟ್ ಪೇರೆಂಟ್ಸೇ ಕಾರಣ. ಯಾಕಂದರೆ ಮಗು 1 ಇಯರ್ 2 ಇಯರ್ ಇದ್ದಾಗ ಅವ ಗಲಾಟೆ ಮಾಡ್ತಾನಂತೇಳಿ ಅವ್ನು ಸಮಾಧಾನ ಮಾಡೋಕ್ಕೆ ಒಂದು ಮೊಬೈಲ್ ಕೊಡ್ತಾರೆ. ಅದು ಟಾಯ್ ಅಂತ ಕೊಟ್ಟಂಗೆ ಆಗ್ಬಿಡ್ತದೆ. ಅದು ಮೊಬೈಲ್ ಫೋನು ಸ್ಮಾರ್ಟ್ ಫೋನು ಟಾಯ್ ಅಂತ ಯೂಸ್ ಮಾಡಲೇಬಾರ್ದು. ಯಾಕಂದರೆ ಆ ಮಗುಗೆ ಅದು ಅಡಿಕ್ಷನ್ ಆಗಿಬಿಡುತ್ತೆ. ಯಾಕಂದರೆ ಅದು ಕಲರ್ಫುಲ್ಲಾಗಿ ಇದು ಚಿತ್ರ ಬರ್ತಿರುತ್ತೆ, ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ, ಗೇಮ್ಸ್ ಬರ್ತಿರ್ತಾವೆ. ಸೊ ಅವ ಊಟ ಮಾಡಲಿ ಅಂಥೇಳಿ ಅದನ್ನು ಅಟೆನ್ಷನ್ ಇಲ್ಲಿ ಇರಲಿ, ಅವ ಗಲಾಟೆ ಮಾಡಬಾರ್ದು ಅಂಥೇಳಿ ನಾವು ಫೋರ್ಸಿಬಲಿ ಅದನ್ನು ಫಸ್ಟ್ ನಾವು ಅದನ್ನು ಕಲಿಸ್ಬಿಡ್ತೀವಿ. ಆಮೇಲೆ ಮುಂದೆ ಅವನು ಅದೇ ಬೇಕು ಅದೇ ಬೇಕು ಅಂಥೇಳಿ ಅವನು ಹಠ ಹಿಡಿತಾನೆ. ಈ ಮೊಬೈಲ್ ಬಳಕೆಯಿಂದ ಆಗುವಂಥ ಬರೀ ಕಣ್ಣು ಅಷ್ಟೇ ಅಲ್ಲ, ಅವ್ನ ಸೈಕಾಲಜಿಕಲ್ ಬಿಹೇವಿಯರ್ನಾಗೂ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಅಗ್ರೆಸಿವ್ ಆಗಿಬಿಡ್ತಾರೆ ಹುಡುಗರು. ಅದರಲ್ಲಿ ಕುಂತ್ಬಿಟ್ಟು ಆಟ ಆಡೋಂಗಿಲ್ಲ. ಹಾಂ, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ. ಈ ಚೈಲ್ಡ್ಹುಡ್ ಒಬಿಸಿಟಿ ಅಂತ ಆಗುತ್ತೆ. ಈ ಮಕ್ಕಳು ಡಾಕ್ಟರ್ ಎಲ್ಲ ಅದ್ರ ಬಗ್ಗೆನೂ ಭಾಳ ಕನ್ಸರ್ನ್ ಆಗ್ಯಾರ. ಕೆಲವೊಂದು ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ಸ್ ಆಗ್ಯಾವೆ ದೊಡ್ಡ ದೊಡ್ಡ ಊರ್ನಾಗ, ಬೆಂಗಳೂರಂಥ ಊರ್ನಾಗ ಮಕ್ಕಳಲ್ಲಿ ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ಸ್ ಮಾಡ್ರೆ ಅಲ್ಲಿ ತನಕ ಈ ಮೊಬೈಲ್ದು ಹಾವಳಿ ಈ ಥರ ಇದೆ. ಈ ಮೊಬೈಲ್ ಬಳಕೆಯಿಂದ ಏನಾಗುತ್ತೆ ಅಂದರೆ ಅವ ಮಗು ಯಾವಾಗಲೂ ಸಮೀಪದ ವಸ್ತುವಿಗೆ ಫೋಕಸ್ಡ್ ಆಗಿಬಿಟ್ಟಿರ್ತಾನೆ. ಸೊ ದೂರದ ಯಾವುದು ಅವನು ಫೋಕಸ್ ಆಗಿರೋಲ್ಲ. ಇದರಿಂದ ಏನಾಗಿರುತ್ತೆ, ಕಣ್ಣು ಭಾಳ ಸಮೀಪದ ಫೋಕಸ್ ಆಗಿ ಆಗಿ ಅವಾಗ ದೃಷ್ಟಿದೋಷ ಬರುವಂಥ ಚಾನ್ಸ್ ಇರುತ್ತೆ. ಮಯೋಪಿ ಮಯೋಪಿ ಆಗೋ ಚಾನ್ಸ್ ಇರುತ್ತೆ. ಅದು ಅದಕ್ಕೆ ಈಗ ಚೈನಾ ತೈವಾನ್ ಅಂತ ದೇಶದಾಗ ಈ ಮಕ್ಕಳಲ್ಲಿ ದೃಷ್ಟಿದೋಷ ಮಯೋಪಿ ಎಲ್ಲ ಸಮೀಪ ದೃಷ್ಟಿದೋಷ ಜಾಸ್ತಿ ಆಗಿರೋದ್ರಿಂದ ಕಂಪಲ್ಸರಿ ಮಗುನ ಬಿಸಿಲಲ್ಲಿ 1 ಅಥವಾ 2 ಅವರ್ ಆಟ ಆಡಬೇಕು ಅಂಥೇಳಿ ಅವರು ಸ್ಕೂಲ್ ಶೆಡ್ಯೂಲ್ನಾಗೆ ಹಾಕ್ಬಿಟ್ಟಾರೆ. ಬಟ್ ನಮ್ಮಲ್ಲಿ ಇದು ಸರ್, ಲಾಸ್ಟ್ ಟೈಮ್ ಎಲ್ಲ ಒಂದು 10 ವರ್ಷದಿಂದೆಲ್ಲ 4 ಗಂಟೆಯಿಂದ 5 ಗಂಟೆ ಹುಡುಗರಿಗೆ ಗೇಮ್ಸ್ ಎಲ್ಲ ಇರ್ತಿದ್ದು. ಈಗೆಲ್ಲ ಅದು ಸ್ಟಾಪ್ ಆಗಿದೆ, ಬರೀ ಎಜುಕೇಟ್ ಬರೀ ಓದೋದು ಆಮೇಲೆ ಇವೆಲ್ಲ ಮಾಡ್ಕೊತ. ಈಗ ಮತ್ತೆ ಅದನ್ನ ರೀಇಂಟ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಈ ಪ್ರೈಮರಿ ಸ್ಕೂಲು ಬೇಬಿ ಸಿಟಿಂಗ್ ಕ್ಲಾಸಸ್ನಾಗೆಲ್ಲ ಬಿಸಿಲಿನಾಗ ಹೋಗಿ ಅವರು ಆಟ ಆಡುವಂಥ ಒಂದು ಹ್ಯಾಬಿಟ್ ಇಟ್ಕೊಂಡ್ರು ಅಂದರೆ ಈ ಕಣ್ಣಿಗೆ ಬರುವಂಥ ಇಂಥ ದೃಷ್ಟಿದೋಷನ ನಾವು ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಪೇರೆಂಟ್ಸೂ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಅದನ್ನು ಅಂಡರ್ ಸೂಪರ್ವಿಷನ್ ಇರಬೇಕಾಗುತ್ತೆ. ಆ ಮಗು ಗೇಮ್ ಮಾಡಾಕತ್ತಾನೋ ಏನು ಮಾಡಾಕತ್ತಾನೋ, ವೆದರ್ ಇಟ್ ಈಸ್ ಸೇಫು ಹೆಲ್ದಿನೋ ಅಂತೇಳಿ ಅದನ್ನು ನೋಡಬೇಕಾಗುತ್ತೆ. ಟೈಮಿಂಗ್ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಸ್ಕ್ರೀನ್ ಟೈಮ್ ಇವತ್ತು ಬರೀ 1/2 ಗಂಟೆ ನೋಡಪ್ಪ, 1 ಅವರ್ ಅಷ್ಟೇ ನೀನು ನೋಡಬೇಕು ಅಂತೇಳಿ ಒಂದು ಟೈಮ್ ಹಾಕಿಕೊಡ್ಬೇಕು. ಅಷ್ಟು ಆ ಟೈಮ್ ಆದಮೇಲೆ ಅದನ್ನು ಸ್ಟಾಪ್ ಮಾಡಬೇಕು. ಇಂಥ ಒಂದು ಎಜುಕೇಷನ್ ಮಾಡ್ಬೇಕು. ಇನ್ ಕೇಸ್ ಆ ಮಗುಗೆ ಕೊಡಬೇಕಂತ ನಾವು ಡಿಸೈಡ್ ಮಾಡಿದಾಗ ಇದು ಕೊಡಲಿಲ್ಲ ಅಂದರೆ ಸುಮ್ಮನಾಗಲ್ಲ ಅಂತಂದಾಗ ಅಟ್ಲೀಸ್ಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನೋಡ್ಬೋದು. ಅಥವಾ ಆ ಮಗುವಿನ ಅಥವಾ ಏನೋ ಯಾವ ಡಿಸ್ಟೆನ್ಸ್ ಹೇಳಿದ್ರು ಅದು ಕೆಟ್ಟ ಆಗುತ್ತೆ, ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಹಾಂ, ಫಿಕ್ಸ್ಡ್ ಅವರ್ಸ್ ಹಾಫ್ ಆನ್ ಅವರ್ 1 ಅವರ್ ಸಾಕು, ಅಷ್ಟೇ ಸಾಕು. ಅಂದರೆ ಈಗ ತಮ್ಮ ಪ್ರಕಾರ ಕಂಪ್ಲೀಟಾಗಿ ಮೊಬೈಲ್ನ ಅವಾಯ್ಡ್ ಮಾಡೋದು ಚಲೋ ಇಲ್ಲ ಅಂತ. ಈ ದೊಡ್ಡವರೆಲ್ಲ ನೋಡಿ 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 ಮುಂದೆ ಯಾರು ಇದ್ರಿ ಕಾನೂರು ಸತ್ಯ ಕಾಣಂಗಿಲ್ಲ ಆ ಒಂದು ರೇಜಿಗೆ. ಹಾಂ, ದೊಡ್ಡವ್ರದ್ದು ಅದು ರಿವರ್ಸಿಬಲ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರ ಮಕ್ಕಳಲ್ಲಿ ಇರಿವರ್ಸಿಬಲ್ ಪ್ರಾಬ್ಲಮ್ ಆಗುತ್ತೆ.
ಅದಕ್ಕೆ ನಾವು ವಿಟಮಿನ್ ಎ ಡೆಫಿಷಿಯನ್ಸಿ ಸರ್ ಇಲ್ಲ ಅದು ಹತ್ತರಕ್ಕೆ ಫೋಕಸ್ ಆದಕೂಡ ಕಣ್ಣಿನೊಳಗೆ ಸಿಲೇರಿ ಮಸಲ್ ಅಂತ ಇರುತ್ತೆ ಹೆಚ್ಚಿಗೆ ಅದು ಸ್ಪ್ಯಾಸಮ್ಗೆ ಹೋಗಿ ಹೆಡ್ಡೇಕು ಐ ಸ್ಟ್ರೇನು ಆಮೇಲೆ ನಂಬರ್ಸ್ ಜಾಸ್ತಿ ಆಗೋದೆಲ್ಲ ಚಾನ್ಸ್ ಜಾಸ್ತಿ ಇರುತ್ತೆ ಅದು ಆಮೇಲೆ ನೀವು ವಿಟಮಿನ್ ಎ ಅಂತ ಹೇಳಿದ್ರಲ್ಲ ವಿಟಮಿನ್ ಎದು ರೋಗದ ಲಕ್ಷಣವೂ ಬೇರೆ ಏನಿರುತ್ತೆ ಅಂದ್ರೆ ಇಳಿಗಣ್ಣು ಅಂತ ಹೇಳ್ತೀವಿ ಇಳಿಗಣ್ಣು ಅಂದ್ರೆ ರಾತ್ರಿ ಟೈಮ್ನಾಗ ಅವ ಅಡ್ಡಾಡ್ಬೇಕಾದ್ರೆ ಎಡವಿ ಬೀಳೋದು ಕತ್ತಲದಾಗ ಹೆಜ್ಜೆ ಹಾಕ್ಬೇಕಾದ್ರೆ ಕಂಫರ್ಟೇಬಲ್ ಇರೋದಿಲ್ಲ ಹೆದರ್ಕೊಂಡು ಹೆಜ್ಜೆ ಹಾಕ್ತಿರ್ತಾನೆ ಇದು ಇಳಿಗಣ್ಣು ಅಂತೇಳಿ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದಾಗುತ್ತೆ ಈಗ ಸ್ವಲ್ಪ ಇದು ವಿಟಮಿನ್ ಎ ಡೆಫಿಷಿಯನ್ಸಿ ಇದ್ದಂಥ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ಯಾವೆ ಯಾಕಂದರೆ ಹೆಲ್ದಿ ಫುಡ್ ಈವನ್ ಗ್ರಾಮೀಣ ಪ್ರದೇಶದಾಗೂ ಹೆಲ್ದಿ ಫುಡ್ ಅವೈಲೇಬಲ್ ಐತಿ ಈಗ ವಿಟಮಿನ್ ಎ ಯಾವ್ಯಾವ ಪದಾರ್ಥದಾಗಿರುತ್ತೆ ಅಂತೇಳಿ ಒಂದು ನಾಲ್ಕು ಇದನ್ನು ಹೇಳ್ತೀನಿ ಏನು ಹೆಚ್ಚಿಗೆ ವಿಟಮಿನ್ ಎ ಯಾವ್ದ್ರಾಗಿರುತ್ತೆ ಅಂದರೆ ಈ ಗಜ್ಜರಿ ಈ ಹಳದಿ ಬಣ್ಣದಂಥ ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ ಏನಿರುತ್ತಲ್ಲ ಅದರೊಳಗೆ ಕೆರಾಟಿನ್ ಅಂತ ಇರುತ್ತೆ ಇದರಾಗ ಇಟ್ ಈಸ್ ರಿಚ್ ಇನ್ ವಿಟಮಿನ್ ಎ ಸೊ ಮಕ್ಕಳಿಗೆ ನೀವು ಏನು ಫುಡ್ ಕೊಡ್ತೀರಿ ಅದ್ರ ಕೂಡ ಎಕ್ಸ್ಟ್ರಾ ವಿಟಮಿನ್ ಎ ಇದ್ದಂಥದ್ದು ಕೊಡಬೇಕಾಗತ್ತೆ ಈ ಗಜ್ಜರಿ ಗಜ್ಜರಿ ಸೌತೆಕಾಯಿ ಮಾವಿನ ಹಣ್ಣು ಪಪ್ಪಾಯ ಹಣ್ಣು ಇದೆಲ್ಲ ಆಮೇಲೆ ಹಾಲು ಮತ್ತು ಮೊಟ್ಟೆ ಮೀಟು ಮಟನು ಇದರಾಗೆಲ್ಲ ವಿಟಮಿನ್ ಎ ಅಂಶ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ ಓವರಾಲ್ ಕಣ್ಣು ಒಂದೇ ಅಲ್ಲ ಓವರಾಲ್ ಹೆಲ್ತಿಗೆ ಇದು ಒಂದು ಒಳ್ಳೆಯ ಫುಡ್ ಇದು ಮಕ್ಕಳಿಗೆ ಆಲ್ಮೋಸ್ಟ್ ಕೊಟ್ಕೊತಿದ್ರೆ ಐ ಪ್ರೊಟೆಕ್ಷನ್ ಮಾಡೋಕ್ಕೆ ತಮ್ಮ ಪ್ರಕಾರ ಈಜಿ ಅನ್ಸುತ್ತೆ ಸರ್ ಇದೆಲ್ಲ ನಾವು ನೋಡಿದಾಗಿಂದ ಈಗ ನಾವು ಹಬ್ಬಗಳೆಲ್ಲ ಬರ್ತವೆ ನಮ್ಮ ಇದರೊಳಗೆಲ್ಲ ಈಗ ನಾಳೆ ಲಾಸ್ಟ್ ಟೈಮೆಲ್ಲ ಗಣಪತಿ ಹಬ್ಬ ಹೋಯಿತು ಗಣಪತಿ ಹಬ್ಬದ ಸಣ್ಣ ಹುಡುಗ್ರ ಸತ್ಯಕ್ಕೆಲ್ಲ ಪಟಾಕ್ಷಿ ಹಚ್ಚಿದ್ದು ಈ ಪಟಾಕ್ಷಿ ಹಚ್ಚಬೇಕಾಗುತ್ತೆ ನಮ್ಮ ಧರ್ಮ ಪ್ರಕಾರ ಅಥವಾ ಏನೋ ಒಂದು ಹುಡುಗರಿಗೆ ಒಂದು ಖುಷಿ ಆವಾಗ ಮಕ್ಕಳಲ್ಲಿ ಆವಾಗ ಏನೇನು ಅನಾಹುತ ಆಗ್ತಾವೋ ಯಾವ ಟೈಪ್ ಆಫ್ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ ಅವರು ಈಗ ಇತ್ತೀಚೆಗೆ ಸ್ಕೂಲ್ನಾಗ ಈ ಎನ್ವಿರಾನ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಐತಿ ಆ ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ನಾಗ ಈ ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಅದು ಎಲ್ಲ ಅವ್ರ ಸಬ್ಜೆಕ್ಟ್ನಾಗೆ ಬರಾಕತೈತಿ ಸೊ ಈಗ ಈ ಪಟಾಕಿಯಿಂದ ಸೌಂಡ್ ಪೊಲ್ಯೂಷನ್ ಮತ್ತು ಏರ್ ಪೊಲ್ಯೂಷನ್ ಎಲ್ಲ ಆಗ್ತಿರುತ್ತೆ ಅದು ಎಲ್ಲ ಸ್ಟ್ರಾಂಗ್ ಕೆಮಿಕಲ್ಸ್ ಇರ್ತಾವೆ ಹೆಲ್ತಿಗೆ ಒಳ್ಳೆಯದಲ್ಲ ನಮ್ಮ ಪರಿಸರಕ್ಕೆ ಇದು ಒಳ್ಳೆಯದಲ್ಲ ಓಝೋನ್ ಲೇಯರ್ ಅದು ಡ್ಯಾಮೇಜ್ ಆಗಾಕತೈತಿ ನಮ್ಮ ನೇಚರ್ಗೆ ಅದು ಹಾಳಾಗತೈತಿ ಸೊ ಅದಕ್ಕೆ ಟೀಚರ್ಸ್ ಅದನ್ನು ಒಂದು ಚಾಪ್ಟರ್ ಇದನ್ನು ಮಕ್ಕಳಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿ ಅದಕ್ಕೆ ಈಗ ಮಕ್ಕಳು ಈ ಕ್ರ್ಯಾಕರ್ಸ್ ಕಡೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗೈತಿ ಈಗ ಆಮೇಲೆ ಮೊದಲು ನಾವು ಕ್ರ್ಯಾಕರ್ ರಿಲೇಟೆಡ್ ಇಂಜುರೀಸ್ ಭಾಳ ನೋಡ್ತಿದ್ವಿ ಈ ಗಣಪತಿ ಹಬ್ಬ ಮತ್ತು ದೀಪಾವಳಿ ಹಬ್ಬ ಬಂತಂದ್ರೆ ಕಣ್ಣಿಗೆ ಹಾಂ ಈ ಆಟೋಮ್ ಬಾಂಬ್ ಅದು ಸಿಡಿದು ಕಣ್ಣಿಗೆ ಸಿಡಿದು ಅದು ಕಣ್ಣಿಗೆ ದೃಷ್ಟಿ ಹೋಗುವಂಥ ಒಂದು ಸೀರಿಯಸ್ ಇಂಜುರೀಸ್ ಆಗ್ತಿದ್ವು ಈಗ ಎಲ್ಲ ಸ್ವಲ್ಪ ಕಡಿಮೆ ಆಗ್ಯಾವ ನಾಲೆಜ್ ಐತೆ ಅಂತ ಹಾಂ ಅಂದರೆ ಓವರಾಲ್ ಪಟಾಕಿ ಅದು ನಮ್ಮ ಪರಿಸರ ಕೆಟ್ಟ ಅಂಥೇಳಿ ಅದು ಕಡಿಮೆ ಆಗತೈತಿ ಆಮೇಲೆ ಇದು ಒಂದು ರೀತಿಯಿಂದ ಒಳ್ಳೆಯದೇ ಇದು ಈಗ ಮಗು ಅದನ್ನು ಪಟಾಕ್ಷಿ ಹಚ್ಚಬೇಕು ಅಂಥೇಳಿ ಹಿ ವಾಂಟ್ಸ್ ಟು ಎಂಜಾಯ್ ಆಸೆ ಪಟ್ಟಾಗ ಏನು ಮಾಡ್ಬೇಕಂದ್ರೆ ಅದು ಸೇಫ್ ಆಗಿರುವಂಥ ಪಟಾಕಿ ನಾವು ಕೊಡಿಸ್ಬೇಕಾಗತ್ತೆ ಭಾಳ ಫಿಸಿಕಲ್ ಇಂಜುರಿ ಕಣ್ಣಿಗೆ ಇಂಜುರಿ ಆಗದಿರೋಂಥದ್ದು ನಾವು ಸೆಲೆಕ್ಟ್ ಮಾಡಿ ಕೊಡಬೇಕಾಗತ್ತೆ ಅವನ ಏಜ್ ತಕ್ಕಂಗೆ ಆಮೇಲೆ ಅವ ಪಟಾಕ್ಷಿ ಹಚ್ಚಬೇಕಾದ್ರೆ ಅಂಡರ್ ಸೂಪರ್ವಿಷನ್ ಇರಬೇಕಾಗತ್ತೆ ಪೇರೆಂಟ್ಸ್ ಈ ಥರ ಹಚ್ಚಬೇಕಪ್ಪ ದೂರಿಂದ ಹಚ್ಚು ಕೆಲವೊಮ್ಮೆ ಆದರೂ ಕೂಡ ಆಟ ಆಡ್ತಿರ್ತಾರೆ ಅದ್ರ ಮೇಲೆ ಡಬ್ಬಿ ಇಟ್ಟು ಪಟಾಕ್ಷಿ ಹಚ್ಚಿದೆ ಇಂಥದ್ದೆಲ್ಲ ಎಕ್ಸ್ಪರಿಮೆಂಟ್ ಮಾಡ್ತಿರ್ತಾರೆ ಅದು ಮಕ್ಕಳಿಗೆ ಅದೊಂದು ಖುಷಿ ಅದು ಅದು ಅದರಿಂದ ಇಂಥವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ಮಕ್ಕಳಂದ್ರೆ ಮಕ್ಕಳೇ ಅವರು ಸೊ ಅದಕ್ಕೆ ಪೇರೆಂಟ್ಸ್ ಅದನ್ನು ಸೂಪರ್ವೈಸ್ ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ಏನಾದರೂ ಪ್ರೊಟೆಕ್ಟಿವ್ ಗ್ಲಾಸ್ ಹಾಕಬೇಕಾಗತ್ತೆ ಈ ಪ್ರೊಟೆಕ್ಟಿವ್ ಪಟಾಕ್ಷಿ ಹಚ್ಚಿ ಮುಂದೆ ಆ ಪ್ರೊಟೆಕ್ಟಿವ್ ಗ್ಲಾಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕಡಿ ಪಟಾಕ್ಷಿ ಸಿಡಿದಾಗ ಅದು ಕಿಡಿ ಅದು ಇದೆಲ್ಲ ಇರುತ್ತೆ ಆ್ಯಕ್ಚುಲಿ ಅವ ಪಟಾಕ್ಷಿ ಯಾವ ಹಚ್ಚಿರ್ತಾನೆ ಅವ ಕೇರ್ಫುಲ್ ಇರ್ತಾನೆ ಸೈಡ್ ಯಾವ ನೋಡ್ತಿರ್ತಾನೆ ಅವಂಗೆ ಹೆಚ್ಚಿಗೆ ಇಂಜುರಿ ಆಗಿರುತ್ತೆ ಅವ ಅಷ್ಟು ಅಲರ್ಟ್ ಇರೋದಿಲ್ಲ ಹಾಂ ಈಸ್ ಇದು ಹಚ್ಚಿ ಓಡ್ ಬಂದ್ಬಿಡ್ತಾನೆ ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಸೊ ಅದಕ್ಕೆ ಇಂಜುರಿ ಆಗೋದು ಅದೇ ಟೈಪ್ ಸರ್ ಹಚ್ಚವಂಗ್ ಬಡಿಯಂಗಿಲ್ಲ ಸೈಡ್ ನಿಂತವಂಗ ಬಡಿತಿರ್ತಾವ ಇನ್ನೋಸೆಂಟ್ ಬೈ ಸ್ಟ್ಯಾಂಡರ್ಡ್ಸ್ ಅಂತ ಏನು ಹೇಳ್ತೀವಿ ಅವ್ರಿಗೆ ಇಂಜುರಿ ಜಾಸ್ತಿ ಇವರು ಪ್ರೊಟೆಕ್ಷನ್ ತಗೋಬೇಕು ನಂಗೆ ಎಲ್ಲರೂ ಆ ಏರಿಯಾದಾಗ ನಿಂತಾಗ ಎಲ್ಲರೂ ಒಂದು ಪ್ರೊಟೆಕ್ಟಿವ್ ಗ್ಲಾಸ್ ಹಾಕ್ಕೊಂಡ್ರೆ ಹಾಕೊಳ್ಳೋದು ಬೆಟ್ರೆ ಅಂದರೆ ಸೇಫ್ ಅನ್ಸುತ್ತೆ ಈಗ ಈ ತಾವೆಲ್ಲ ಎಷ್ಟೆಲ್ಲ ಹೇಳಿದ್ದೆ ಸರ್ ಈಗ ಕಣ್ಣಿನ ಬಗ್ಗೆ ಎಲ್ಲ ಮಕ್ಕಳ ಬಗ್ಗೆ ಮಕ್ಕಳದ ವಿಟಮಿನ್ ಅಂತ ಎ ಅಂತ ಈಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ವಿಟಮಿನ್ ಎ ಡ್ರಾಪ್ಸ್ ಹಾಕೊಂತಿದ್ದಾರೆ ವಿಟಮಿನ್ ಎ ಹಾಕಬೇಕಾದ್ರೆ ಏನು ಡೋಸಸ್ ಅದು ಅಥವಾ ಏಜ್ ಏನಿರೋದು ಕಾರಣ ಅದ ಸರ್
ಈ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಅದು ಹಾಕೊಂಡು ಒನ್ ಟೈಮ್ ಅಷ್ಟೇನೋ ಅಥವಾ ಪ್ರತಿ ತಿಂಗಳು ತಿಂಗಳಿಗೆ ಒಂದು ಸಾರಿ ಹಾಕ್ತಾರೆ ಅಂತ ನಾನು ಕೇಳಿದ್ದೀನಿ. ನಾನು ಗವರ್ಮೆಂಟ್ ಹಾಸ್ಪಿಟಲ್ ಅವರು ಆಶಾ ವರ್ಕರ್ಸ್ ಅವರೆಲ್ಲ ಮನೆ ಮನೆಗೆ ಹೋಗಿ ಏನೇನೆಲ್ಲ ಅವರೆಲ್ಲ ಹಾಕ್ತಿರ್ತಾರೆ. ಅದು ಶೆಡ್ಯೂಲ್ ಪ್ರಕಾರ ಇರುತ್ತೆ, ಇಷ್ಟು ಇಂಟರ್ನ್ಯಾಷನಲ್ ಯೂನಿಟ್ಸ್ ಮಗುಗೆ ಬೇಕಾಗಿರುತ್ತೆ ಅಂತ ಇರುತ್ತೆ. ಅದು ಒಂದು ಒಳ್ಳೆ ನನಗೆ ಅನ್ಸ್ಬಿಟ್ಟಿಗೆ ಈ ನೈಟ್ ಬ್ಲೈಂಡ್ನೆಸ್ ಕಡಿಮೆ ಕಾರಣ ಅದು ಅಂತ ಅದನ್ನು ಒಂದು. ಮತ್ತೆ ಈಗ ಎಲ್ಲ ಪೇರೆಂಟ್ಸ್ ಎಲ್ಲ ಇದು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಎಲ್ಲ ಹಳ್ಳಿ ಒಳಗೂ ಅವೈಲೇಬಲ್ ಐತಿ. ಸಿಂಪಲ್ ಸೀಸನಲ್ ಫ್ರೂಟ್ ತಿಂದರೆ ಸಾಕು. ಇಂಥದ್ದು ಸ್ಪೆಷಲಾಗಿ ಕಾಶ್ಮೀರ್ ಆ್ಯಪಲ್ಲು ಆಸ್ಟ್ರೇಲಿಯಾ ಆ್ಯಪಲ್ಲು ಕಾಸ್ಟ್ಲಿ ಫ್ರೂಟ್ ತಿನ್ಬೇಕಂತ ಏನಿಲ್ಲ. ಆ್ಯಕ್ಚುಲಿ ಈಗ ನಮ್ಮ ಲೋಕಲ್ ಬಾಳೆಹಣ್ಣು ಆಗಲಿ, ಆಮೇಲೆ ದ್ರಾಕ್ಷಿ ಹಣ್ಣಿನ ಸೀಸನ್ನಾಗಿ ದ್ರಾಕ್ಷಿ ಹಣ್ಣು ತಿನ್ನಲಿ, ಅಥವಾ ಮಾವಿನ ಸೀಸನ್ ಮಾವಿನ ಹಣ್ಣು ತಿನ್ನಲಿ, ಇದನ್ನು ಸೇಬು ಹಣ್ಣು ಮತ್ತು ಪಪ್ಪಾಯ ಹಣ್ಣು ಇವೆಲ್ಲ ಕಾಮನ್ಲಿ ಸಿಗುವಂಥ ಫ್ರೂಟ್ಸು ಎಲ್ಲ ಇದು ಫಾರ್ಮರ್ಸ್ ಇದು ರೂರಲ್ ಪ್ರದೇಶದಾಗ ಎಲ್ಲ ಸಿಗುತ್ತದೆ. ಸೊ ಅದರಿಂದನೂ ಇದು ವಿಟಾಮಿನ್ ಎ ಕಡಿಮೆ ಆಗೈತಿ, ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗೈತಿ. ಸರ್, ಈಗ ತಮ್ಮ ಇವೆಲ್ಲ ವಿಷಯಗಳು ನೋಡಿಕೊಂಡಾಗ ಈಗ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊತಾರೆ, ಎಲ್ಲ ಮೂಗೆಲ್ಲ ತೊಗೊ, ಬಟ್ ಕಣ್ಣು ಬಿಟ್ಬಿಡ್ತಾರೆ ಅವರು, ಕಣ್ಣು ಕ್ಲೀನಾಗಿ ತೊಳ್ಕೊಳ್ಳೋಂಗಿಲ್ಲ. ಯಾವ ಟೈಪ್ ಪ್ರೊಸೀಜರ್ ಯೂಸ್ ಮಾಡ್ಬೇಕು ಸರ್? ಯಾವ ಟೈಪ್ ಅವ್ರು ಕಣ್ಣು ಕ್ಲೀನ್ ಮಾಡಿ, ಒಬ್ಬರು ಸೋಪ್ ಹಾಕ್ಕೊಂಡು ಕಣ್ಣು ತಿಕ್ಕೊಂಡು ಉರ್ಕೊಂತ ಬರ್ತಾರೆ, ಈಗ ಸೋಪ್ ಒಳಗೆ ಕೆಮಿಕಲ್ ಇರ್ತದೆ, ಯಾವ ಟೈಪ್ ಅವರು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ನನ್ನ ಪ್ರಕಾರ ಅಂತಂದ್ರೆ ಕಣ್ಣು ಕ್ಲೀನ್ ಮಾಡ್ಕೊಳ್ಳೋದು ಪ್ರೊಸೀಜರ್ ಅಥವಾ ಏನರ ಅದಕ್ಕೆ? ಇದೊಂದು ಒಳ್ಳೆ ಕ್ವಶನ್ನ ಕೇಳಿದ್ರಿ. ಯಾಕಂದ್ರೆ ಕಣ್ಣಿಗೆ ಕಣ್ಣು ಒಳಗೆ ಇದ್ದಂಥ ಟಿಯರ್ಸ್ ಏನು ಕಣ್ಣೀರು ಕಣ್ಣೀರು ಏನಿರುತ್ತಲ್ಲ ಅದ್ರ ಒಳಗೆ ಇಮ್ಯುನೋಗ್ಲೋಬ್ಲಿನ್ಸ್ ಅಂತ ಇರುತ್ತೆ. ಇಮ್ಯುನೋಗ್ಲೋಬ್ಲಿನ್ಸ್ ಅಂದ್ರೆ ಏನು, ಈ ಬ್ಯಾಕ್ಟೀರಿಯಾ ವೈರಸ್ ಇಲ್ಲಿ ಗಾಳಿಯಲ್ಲೆಲ್ಲ ಇರ್ತಾವೆ, ಅದು ಕಣ್ಣೊಳಗೆ ಗೊತ್ತಾಗಿಲ್ಲ ಹೋತಂದ್ರೂ ಸಹಿತ ನಮ್ಮ ಕಣ್ಣೊಳಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಇರುತ್ತೆ. ನಮ್ಮ ಕಣ್ಣೊಳಗೆ ಈ ಟಿಯರ್ಸ್ ಅಂತ ಏನು ಸಿಕ್ರೀಟ್ ಆಗ್ತಿರುತ್ತಲ್ಲ, ಆ ಟಿಯರ್ಸ್ನಾಗ ಇಮ್ಯುನೋಗ್ಲೋಬ್ಲಿನ್ಸ್ ಅನ್ನೋದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್. ಅದು ಒಂದಲ್ಲ ಸೋಲ್ಜರ್ಸ್ ಇದ್ದಂಗೆ, ಈ ಹಾಂ ಈ ಬ್ಯಾಕ್ಟೀರಿಯಾ ವೈರಸ್ ಬಂದಿದ್ದು ಅಲ್ಲಿಂದ ಅಲ್ಲೇ ಕಿಲ್ ಮಾಡಿಬಿಡುತ್ತೆ. ಅದಕ್ಕೆ ನಾವು ಕೆಲವೊಬ್ಬರಿಗೆ ಅದೊಂದು ಹ್ಯಾಬಿಟ್ ಇರುತ್ತೆ, ಮುಖ ತೊಳ್ಕೊಬಾರ್ದು ಕಣ್ಣು ಅಗಲು ಮಾಡಿ ಕಣ್ಣಾಗ ನೀರು ಹಾಕ್ಕೊಂಡು ಅದನ್ನು ಟಿಯರ್ಸ್ ಅನ್ನ ಡೈಲ್ಯೂಟ್ ಮಾಡಿಬಿಡ್ತಾರೆ. ಸೊ ಅದನ್ನು ಮಾಡಬಾರ್ದು. ನಮ್ಗೆ ಕಣ್ಣಿಗೆ ಬೇರೆ ಸಪ್ರೇಟ್ ಪ್ರೊಟೆಕ್ಷನ್ ಅಂತ ಏನಿಲ್ಲ, ನಾರ್ಮಲಿ ಫೇಸ್ ವಾಶ್ ಏನು ಮಾಡ್ತೀವಿ ಅಷ್ಟು ಸಾಕು, ಕಣ್ಣಿಗೆ ಮತ್ತೆ ಎಕ್ಸ್ಟ್ರಾ ಏನು ಮಾಡೋದು ಏನು ಅವಶ್ಯ ಇಲ್ಲ. ಮಾಡಲೂಬಾರ್ದು, ಬಿಸಿನೀರು ಉಟ್ಕೊಳ್ಳೋದು, ಬಿಸಿನೀರು ಉಟ್ಕೊಳ್ಳಿ ಕಣ್ಣು ಮುಚ್ಚಿ ಮಾಡಬೇಕು, ಕಣ್ಣು ಓಪನ್ ಮಾಡಿ ಮಾಡಬಾರ್ದು. ಕೊಬ್ಬರಿ ಅಪ್ಲೈ ಅದನ್ನು ಅದು ಭಾಳ ಕೆಟ್ಟ ರೂಢಿ. ಮತ್ತೆ ಡ್ರಾಪ್ಸ್ ಆಗ್ತಾರೆ ಸರ್ ಕಣ್ಣೊಳಗೆ, ಸಣ್ಣ ಮಗು ಇದ್ದಾಗ ಏರಿತಾರೆ ಎರಡ್ಗಟ್ಲೆ ಮಲ್ಲಕ್ಕೆ ಕಣ್ಣೊಳಗೆ ಅದು ಕೊಬ್ಬರಿ ಎಣ್ಣೆ ಹಾಕ್ತಾರ, ಏ ಕಾಸಿ ಹಾಕಿವಿ ಅಂತ ಹೇಳ್ತಾರೆ. ಕಣ್ಣು ಮತ್ತು ಕಿವಿ ಒಳಗೆ ಇದು ಹಾಕೋದು ಇದು ಒಂದು ರಾಂಗ್ ಹ್ಯಾಬಿಟ್ ಇದು. ಸರ್ ಬಿಫೋರ್ ಎಲ್ಲ ಚಲೋ ಆಗ್ತಿದ್ರು, ಅವಾಗೆಲ್ಲ ಹಾಕ್ತಾರೆ ಆಕ್ಟಿವ್ ಇದ್ರು, ಬಟ್ ಈಗ ಯಾಕೆಲ್ಲ ಕಾರಣ ಅಲ್ಲ ಅದನ್ನು ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಭಾಳ ಆಗ್ತಿದ್ರು. ನೀವು ಅಂದ್ರೆ ಈಗ ಆಯಿಲ್ ಆಯಿಲ್ ಇಫೆಕ್ಟು ಅಥವಾ ಬಾಡಿ ಇಫೆಕ್ಟ್? ಈ ಎನ್ ಟಿ ಸ್ಪೆಷಲಿಸ್ಟ್ ಕೇಳ್ರಿ ನೀವು, ಕಿವಿ ಒಳಗೆ ಅದು ಆಯಿಲ್ ಹಾಕಿದ್ಮೇಲೆ ಫಂಗಲ್ ಅವಾಯ್ಡ್ ಮಾಡ್ತಾರೆ, ಫಂಗಲ್ ಇನ್ಫೆಕ್ಷನ್ಸ್ ಆಗ್ತವೆ, ಅವಾಯ್ಡ್ ಮಾಡ್ತಾರೆ ಕಣ್ಣೊಳಗೂ. ಅದು ಇದು ಅದು ಒಂದು ಟಿಯರ್ ಫಿಲ್ಮ್ ಅಂತ ಏನಿರುತ್ತೆ, ಒಂದು ಬ್ಯಾಲೆನ್ಸ್ಡ್ ಪಿ ಎಚ್ ಇದ್ದಂಥದ್ದು ಒಂದು ಇದು ಸೊಲ್ಯೂಷನ್ ಇರುತ್ತೆ, ಅದು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ನಾವು. ಬಟ್ ಮೊದಲು ಆಗಿಲ್ಲ ಅಂಥೇಳಿ ನಾವು ಅದನ್ನೇ ಮಾಡಬೇಕಂತ ಇಲ್ಲ, ಬಟ್ ಆಗಿರೋದು ನಿಮ್ಗೆ ಗಮನಕ್ಕೆ ಬಂದಿಲ್ಲ, ಅದು ಎಲ್ಲೋ ಒಂದು ಕಡೆ ಆಗಿರುತ್ತೆ ಪ್ರಾಬ್ಲಮ್, ಇಂಥ ರಾಂಗ್ ಪ್ರಾಕ್ಟೀಸಿಂದ ಎಲ್ಲೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಬಟ್ ಅವನ್ನೆಲ್ಲ ಸ್ಟಾಪ್ ಮಾಡಬೇಕು. ಕಣ್ಣೊಳಗೆ ಹೊರಗಿನ ಪದಾರ್ಥ ಯಾವುದು ಹಾಕೋದು ನೆಸೆಸರಿನೇ ಇಲ್ಲ, ಯಾಕಂದ್ರೆ ನಾನು ಈಗ ಹೇಳಿದೆ ಟಿಯರ್ಸ್ನಾಗ ಅದು ಡಿಫೆನ್ಸ್ ಮೆಕ್ಯಾನಿಸಮ್ ಇದ್ದಂಥ ಇಮ್ಯುನೋಗ್ಲೋಬ್ಲಿನ್ಸ್ ಇರುತ್ತೆ. ಯಾವುದೇ ರೋಗ ಸೂಕ್ಷ್ಮ ಜೀವನಗಳು ಕಣ್ಣೊಳಗೆ ಬಂತಂದರೆ ಅದನ್ನು ಅಲ್ಲೇ ಕಿಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಫಾರಿನ್ ಬಾಡಿ ಯಾವ ಹೋಗ್ಲಾರ್ದಂಗೆ ಅದು ಪ್ರೊಟೆಕ್ಷನ್. ಹೌದು ಹೌದು, ಈಗ ನಮ್ಮ ಹುಬ್ಬು ಕಣ್ಣಿನ ರೆಪ್ಪೆ ಟಿಯರ್ಸು ಇವೆಲ್ಲ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇವು, ಮತ್ತು ಬೇರೆ ಎಕ್ಸ್ಟರ್ನಲ್ ಹಾಕೋಬಾರ್ದು ಅಂತ ತಮ್ಮ. ಸರ್, ಈಗ ನಮ್ಮ ಒಂದು ವೀಕ್ಷಕರಿಗೆ ನಾನು ನಿಮ್ಮ ತಮ್ಮ ಕಡೆ ಏನು ಕೇಳೋದೇನೆಂದರೆ, ಟೋಟಲ್ಲಾಗಿ ಕಣ್ಣನ್ನು ಪ್ರೊಟೆಕ್ಷನ್ ಹೆಂಗೆ ಮಾಡ್ಕೋಬೇಕು, ಆಮೇಲೆ ಯಾವ ರೀತಿಯಾಗಿ ಮಾಡ್ಕೋಬೇಕು, ಏನೇನು ಕಣ್ಣು ಬಂದರೆ ಇಮಿಡಿಯೇಟ್ಲಿ ಡಾಕ್ಟ್ರ್ ಕಡೆ ಹೋಗಬೇಕು, ತಮ್ಮ ಸಲಹೆ ಏನು ಹೇಳಿ ಸರ್? ಈಗ ನಾವು ಮಕ್ಕಳ ಬಗ್ಗೆನೇ ಮಾತಾಡಕತ್ತಿದ್ವಿ. ಮಕ್ಕಳದು ಐ ಹೈಜಿನ್ ಅಂತ ಇರುತ್ತೆ. ಐ ಹೈಜಿನ್ ಅಂದರೆ ಓದಬೇಕಾದ್ರೆ ಒಂದು ಸರ್ಟನ್ ಡಿಸ್ಟೆನ್ಸ್ ಮೇಲೆ ಟೇಬಲ್ ಕುರ್ಚಿ ಮೇಲೆ ಕೂತ್ಕೊಂಡು ಓದಬೇಕಾಗುತ್ತೆ. ಒಂದು ಕರೆಕ್ಟ್ ಪೊಸಿಷನ್ನಾಗಿ ಕೂತ್ಕೊಂಡು ಕಣ್ಣಿಗೂ ಮತ್ತು ಬುಕ್ಕಿಗೂ ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಆಮೇಲೆ ಬೀಳುವಂಥ ಲೈಟ್ ಅದು ಡೈರೆಕ್ಟ್ ಕಣ್ಣಿಗೆ ಬರಬಾರ್ದು, ಸೈಡಿಂದ ಬರಬೇಕು, ಅದರ ಕಣ್ಣಿಗೆ ಇರಿಟೇಷನ್ ಆಗಬಾರ್ದು. ಆಮೇಲೆ ಡಿಮ್ ಲೈಟ್ನಾಗ ಓದಬಾರ್ದು, ಸ್ವಲ್ಪ ಬೆಳಕಿದ್ದಂಥ ಪ್ರದೇಶನಾಗ ಓದಬೇಕು.
ಸೊಟ್ಟು ಕುಂತ್ಕೊಂಡು ಓದಿದೆ, ಮಲ್ಕೊಂಡು ಹಿಂಗೆ ಓದಿದೆ, ಅವೆಲ್ಲ ಮಾಡೋದ್ರಿಂದ ಐ ಸ್ಟ್ರೈನ್ ಆಗಿ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಈಗ ಒಂದು ತಾಸು ಓದು ಬದಲು ಬರೀ ಅರ್ಧ ತಾಸಿಗೆ ಅವ್ನು ಬೇಜಾರಾಗ್ಬಿಡ್ತದೆ. ಅದಕ್ಕೆ ಒಂದು ಸರಿಯಾದ ಟೇಬಲು ಕುರ್ಚಿ ಹಾಕ್ಕೊಂಡು ಒಂದು ಬರೋಬ್ಬರಿ ಲ್ಯಾಂಪ್ ಶೇಡ್ ಇಟ್ಕೊಂಡು ಓದಿದ್ರೆ ಒಂದು ಎಫಿಷಿಯನ್ಸಿ, ಕಣ್ಣಿಗೆ ತ್ರಾಸ ಆಗ್ಲಾರ್ದಂಗೆ ಹಾಂ ಓದ್ಬೇಕು ಓದ್ಬೇಕಾಗುತ್ತೆ. ಇಂಥವೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಇವೆಲ್ಲ ಮಾಡೋದ್ರಿಂದ ಅದು ಆಮೇಲೆ ಊಟದೊಳಗೆ ಏನು ಸರ್ ಫುಡ್ ತಾವಾಗೆಲ್ಲ ಹೇಳಿದ್ರಿ ಮೀನೆಲ್ಲ ಎಗ್ಗಿಗೆಲ್ಲ ತೊಗೋಬೇಕಂತ, ಮನೆಗೆಲ್ಲ ಸಿಗ್ತಕ್ಕಂಥ ಫುಡ್ ಮೇಲೆ ಕವರ್ ಆಗ್ತಾವಂತ. ಆಮೇಲೆ ಪ್ರಿವೆಂಟಿವ್ ಆಗಿ ಏನು ಮಾಡ್ಬೋದು ಸರ್ ಮತ್ತೆ, ಅಂದರೆ ಯಾವ ಡಿಸೀಸ್ ಅಂದರೆ ಕಾಮನ್ ಈ ಕಂಜಂಕ್ಟಿವಿಟಿಸ್ ಬಗ್ಗೆ ಹೇಳಿದ್ರೆ ಅವೆಲ್ಲ ಬರ. ಈಗ ಕಂಜಂಕ್ಟಿವೈಟಿಸ್ ಮನೆ ಒಂದು 2-3 ತಿಂಗಳಿಂದ ಇಡೀ ದೇಶದ ತುಂಬ, ಭಾರತ ದೇಶದ ತುಂಬ ಈ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಸ್ಪ್ರೆಡ್ ಆಗಿತ್ತು. ಈ ವೈರಲ್ ಕಂಜಂಕ್ಟಿವೈಟಿಸ್ ಅಂದರೆ ಇನ್ನೊಂದು ಹೆಸರು ಮದ್ರಾಸ್ ಆಯ್ ಲಾಸ್ಟ್. ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಒಬ್ಬರೊಬ್ಬರು ಕಣ್ಣು ನೋಡೋದ್ರಿಂದ ಸ್ಪ್ರೆಡ್ ಆಗೋದಿಲ್ಲ. ಅದು ಆ ಮಗು ಏನು ಕಣ್ಣು ಹಿಂಗೆ ಬಟ್ಟಿಂದ ಮುಟ್ಕೊಂಡು ಅವ ಮನೆಯಾಗೆ ಯಾವುದೋ ಒಂದು ರಿಮೋಟ್ ಟಚ್ ಮಾಡಿದ, ಆ ರಿಮೋಟನ್ನ ಮನೆಯಾಗೆ ಯಾರೋ ಅಜ್ಜಮ್ಮ ಅದನ್ನು ಟಚ್ ಮಾಡಿ ಅವರು ಯಾವುದೇ ಕಾರಣಕ್ಕೂ ಒಂದು ಕಣ್ಣು ಮುಟ್ಕೊಂಡ್ರ ನಂತರ ಅದು ಈ ರೀತಿ ಸ್ಪ್ರೆಡ್ ಆಗುತ್ತೆ. ಅದು ಈ ಗಾಳಿಯಿಂದ ಹಿಂಗೆ ಒಬ್ಬರೊಬ್ಬರು ನೋಡೋದ್ರಿಂದ ಸ್ಪ್ರೆಡ್ ಆಗೋದಿಲ್ಲ. ಅದು ನೋಡಿದ ತಕ್ಷಣ ಬರ್ತದೆ ಅಂತ ಇಲ್ಲ. ಅದು ಈಗ ನಾರ್ಮಲಿ ಒಬ್ಬ ನಾರ್ಮಲ್ ಮನುಷ್ಯ ಅವನು ಬೆರಳಿನಿಂದ ಮುಖ ಮುಟ್ಕೊಳ್ಳೋದು 200 ಟೈಮ್ಸ್ ಮುಟ್ತಾನಂತೆ. ಗೊತ್ತಿಲ್ಲದೇನೆ ಸುಮ್ಮನೆ ಇಲ್ಲಿ ಹಿಂಗೆ ಮುಟ್ಕೊಂಡೆ ಕಣ್ಣು ಮುಟ್ಕೊಂಡೆ ಹಿಂಗೆ ಒಂದು ಹ್ಯಾಬಿಟ್ ಇರುತ್ತದು ಗೊತ್ತಿಲ್ಲದೇನೆ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಈ ಕಂಜಂಕ್ಟಿವೈಟಿಸ್ ಇದ್ದಂಥ ಪೇಷಂಟು ಕಣ್ಣು ಮುಟ್ಕೋಬಾರ್ದು. ಮುಟ್ಕೊಂಡ್ರೂ ಆಗಿಂದಾಗ ಹ್ಯಾಂಡ್ ಸ್ಯಾನಿಟೈಸರ್ ಆಗಲಿ ಸೋಪಿಂದ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಹಿಂಗೆ ಹೈಜೀನ್ ಮೇಂಟೈನ್ ಮಾಡಿದರೆ ಅದು ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಆಮೇಲೆ ಈ ಕಂಜಂಕ್ಟಿವೈಟಿಸ್ ಮನೆಯಾಗೆ ಯಾರಿಗೊಬ್ಬರಿಗೆ ಇತ್ತಂದರೆ ಅವರು ಯಾರೂ ತಮ್ಮ ಬೆರಳಿಂದ ಕಣ್ಣು ಮುಟ್ಕೋಬಾರ್ದು. ಅವನು ಮುಟ್ಕೋಬಾರ್ದು ಹಾಂ ಅವರು ಮುಟ್ಕೋಬಾರ್ದು. ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ನಮ್ಮ ನೋಡೋದ್ರಿಂದ. ಇಲ್ಲ ಹ್ಯಾಂಡ್ಸ್ ಆ್ಯಂಡ್ ಫಿಂಗರ್ಸಿಂದನೇ ಸ್ಪ್ರೆಡ್ ಆಗೋದು. ನೋಡೋದ್ರಿಂದ ಆಗೋದಿಲ್ಲ. ಪ್ರಿಯ ವೀಕ್ಷಕರೇ, ಆರೋಗ್ಯ ಚಿಂತನೆ ಕಾರ್ಯಕ್ರಮದಲ್ಲಿ ಕಣ್ಣಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಂಥ ಡಾಕ್ಟರ್ ವಿಜಯಕುಮಾರ್ ಸಜ್ಜನ್ ಅವರು ಸಂಪೂರ್ಣವಾಗಿ ಏನು ಹೇಳಿದ್ರು ಅಂತಂದರೆ ಕಣ್ಣು ತೊಂದರೆಗಳು ಏನು ಅಂದರೆ ಪ್ರಪ್ರಥಮವಾಗಿ ಸ್ಕೂಲ್ಗಳಿಗೆ ಪ್ರಾರಂಭ ಆಗ್ತಾವೆ. ಈ ಮಕ್ಕಳಲ್ಲಿ ಇರ್ತಕ್ಕಂಥ ಕಣ್ಣಿನ ತೊಂದರೆ ಕಂಡುಹಿಡಿಬೇಕಾದ್ರೆ ಟೀಚರ್ಸ್ ಕಾಮನ್ ಆಗಿ ನಾವು ಕಣ್ಣಿನ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಈ ನಾವು ಈ ಆರೋಗ್ಯ ನಾವು ಹೆಲ್ತ್ ಕಾರ್ಡ್ ಅಂತ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಬಾಡಿಗೆ ಇಂಪಾರ್ಟೆಂಟ್ ಕೊಡೋದು ನಾವು ಕಣ್ಣಿನ ಬಗ್ಗೆ. ಆ ಕಣ್ಣಿನ ಪ್ರೊಡಕ್ಷನ್ ಬಗ್ಗೆ ನಾವು ಮಾಡ್ಕೊಳ್ಳೋದ್ರಿಂದ ಯಾವ ರೀತಿಯಾಗಿ ಆ ಮಗು ಸ್ಕ್ವಿಂಟ್ ಇರ್ಬೋದು, ಕಂಜಂಕ್ಟಿವೈಟಿಸ್ ಇರ್ಬೋದು, ದೃಷ್ಟಿದೋಷ ಇರ್ಬೋದು, ಅವೆಲ್ಲ ಮಕ್ಕಳಿಂದ ಆರಂಭ ಆಗ್ತಾವೆ. ಅವನ್ನ ನೆಗ್ಲೆಕ್ಟ್ ಮಾಡಿದರೆ ಏನೇನು ಡಿಸೀಸ್ ಬರ್ತಾವೆ ಅಂತ ಅವೆಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಾರೆ. ಅದೇ ರೀತಿಯಾಗಿ ನಾವು ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ಅಲ್ಲಿ ಆಗ್ತಕ್ಕಂಥ ಅನಾಹುತಗಳು, ಆಮೇಲೆ ನಾವಲ್ಲಿ ಮಕ್ಕಳನ್ನ ನಾವು ಹಾಳು ಮಾಡ್ತೀವಿ. ಆ ಮಗು ಒಂದು 5 ನಿಮಿಷ ಭಾಳ ಅಂದರೆ ಅಳ್ಬೋದು, 5 ನಿಮಿಷ 10 ನಿಮಿಷ ಅಳ್ಬೋದು. ಮೊಬೈಲ್ ಕೊಡೋದ್ರೆ ಗಪ್ಪಾಗತ್ತಂತೆ, ತಾವು ಸೇಫ್ ಆಗಕ್ಕೆ ಆ ಮಗುಗೆ ಕೊಟ್ಟು ಆ ಮಗುವಿನ ಕಣ್ಣನ್ನು ನಾವು ಹಾಳು ಮಾಡೋಕ್ಕೆ ನಾವು ಪೇರೆಂಟ್ಸ್ನ ಕಾರಣ ಅಂತ ಒಂದು ನೇರವಾಗಿ ಹೇಳಿದಂಥ ಸಜ್ಜನ್ ಸರ್ಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ತಾವು ಸಂಪೂರ್ಣ ಮಾಹಿತಿ ಕೊಟ್ಟಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಡಾಕ್ಟರ್ ತಳವಾರವರೇ, ಆಮೇಲೆ ಸಿಡಿ ಚಾನಲ್ ಅವ್ರಿಗೂ ನನ್ನ ತುಂಬ ಧನ್ಯವಾದಗಳು. ಈ ಇದರಿಂದ ನಮ್ಮ ಗದಗ ಶಹರದ ಮಕ್ಕಳಿಗೆಲ್ಲ ಆರೋಗ್ಯ ಇಂಪ್ರೂವ್ ಆಗಲಿ ಅಂತೇಳಿ ನಾನು ಶುಭ ಹಾರೈಸಿ ನಾನು ಧನ್ಯವಾದಗಳು ಹೇಳ್ತೀನಿ.